ಎಲ್ರಿಗೂ ನಮಸ್ಕಾರ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ದಿಗ್ಗಜರ ದಸರಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಅರೆ ಅರೆ, ಪಬ್ಲಿಕ್ ಟಿವಿಲಿ ಅನುಶ್ರೀ ಏನ್ ಮಾಡ್ತಾ ಇದ್ದಾಳೆ ಈ ಹೊತ್ತಿಗೆ? ಅವಳಲ್ಲಿ ಯಾವ್ದಾದ್ರು ಸಿಂಗಿಂಗ್ ಶೋ, ಸರಿಗಮಪನೋ ಅಥವಾ ಯಾವ್ದಾದ್ರು ಡಾನ್ಸಿಂಗ್ ಶೋ ಮಾಡ್ತಾ ಇರಬೇಕು, ಅವ್ರವ್ರ ಕಾಲ್ ಎಳಿತಾ ಇರಬೇಕಾಗಿತ್ತು. ಇದೇನದು ನ್ಯೂಸ್ ಚಾನೆಲ್ ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದಾರೆ ಅನುಶ್ರೀ ಏನಾದ್ರು ಕಿತಾಪತಿ ಮಾಡ್ಬಿಟ್ಟಿದಾರ ಅಂತ ನೀವು ಯೋಚನೆ ಮಾಡಿರ್ತೀರ? ಖಂಡಿತವಾಗ್ಲೂ ಇಲ್ಲ, ತುಂಬಾ ಒಳ್ಳೆ ವಿಷಯಕ್ಕೆ ನಾನು ಬಂದಿದ್ದೀನಿ. ಈಗ ದಸರಾ ಹಬ್ಬ ಅಂದ ತಕ್ಷಣ ಬಹಳಷ್ಟು ವಿಷಯಗಳು ನಮಗೆ ನೆನಪಾಗುತ್ತೆ, ಓಕೆನಾ? ದಸರಾ ಹಬ್ಬದಲ್ಲಿ ಗೊಂಬೆಗಳನ್ನ ಕೂರಿಸೋದಾಗಿರ್ಬೋದು, ದಸರಾ ಅಂದ ತಕ್ಷಣ ಮೈಸೂರು ಅಂಬಾರಿ ನೆನಪಾಗುತ್ತೆ, ಚಾಮುಂಡಿ ತಾಯಿ ನೆನಪಾಗುತ್ತೆ. ಇದ್ರ ಜೊತೆಗೆ ಇನ್ಮೇಲಿಂದ ಈ ವರ್ಷದಿಂದ ಎರಡು ಹೊಸ ವಿಷಯಗಳು ಆಡ್ ಆಗುತ್ತೆ. ದಸರಾ ಹಬ್ಬ ಅಂದ ತಕ್ಷಣ ಆ ಕಾಂಬಿನೇಷನ್ ನಮ್ಗೆ ನೆನಪಾಗಬೇಕು. ಆ ಕಾಂಬಿನೇಷನ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದೀವಿ. ಬೇಸಿಕಲಿ ಇವರು ಸ್ಕೂಲ್ ಅಲ್ಲಿ ಇರ್ಬೇಕಾರೆ ಅಥವಾ ಚೈಲ್ಡ್ಹುಡ್ ಅಲ್ಲಿ ಆಗಿರ್ಬೋದು, ಚಿಕ್ಕ ಮಕ್ಕಳಲ್ಲಿ ಆಗಿರ್ಬೋದು, ಯಾರು ಅವ್ರನ್ನ ಇವ್ರು ಆಗ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಯಾಕಂದ್ರೆ ಅವರು ಸಾಮಾನ್ಯರಲ್ಲಿ ಒಬ್ರು ಸಾಮಾನ್ಯರಾಗಿದ್ರು. ಅವರಿಬ್ರು ಅವರವರ ಕ್ಷೇತ್ರದಲ್ಲಿ ಈಗ ದಿಗ್ಗಜರಾಗಿದ್ದಾರೆ. ಅಂಡ್ ತುಂಬಾ ಕಾಮನ್ ವಿಷಯ ಏನಪ್ಪ ಅಂದ್ರೆ ಅವರಿಬ್ರು ಬೇಸಿಕಲಿ ಮೈಸೂರಿನವರು, ಅಲ್ಲೇ ಆಡಿ ಬೆಳೆದವರು, ಓಡಿ ಬೆಳೆದವರು, ಆಮೇಲೆ ಇಬ್ರು ಒಂದೇ ಕಾಲೇಜ್ ಅವರು. ಸೊ ಟೀಚರ್ಸ್ ಗಳು ಅವರವರೇ ಇರ್ತಾರೋ ಅಥವಾ ಗೊತ್ತಿಲ್ಲ, ಸ್ಟೂಡೆಂಟ್ಸ್ ಅಂತೂ ಬೇರೆ ಬೇರೆಯವರು ಇದ್ದೇ ಇರ್ತಾರೆ, ಕ್ಲಾಸ್ಮೇಟ್ಸ್ ಬೇರೆಯವರು ಇರ್ತಾರೆ. ಆದ್ರೆ ಇಬ್ರು ಒಂದು ಭವಿಷ್ಯದ ಒಂದು ಕನಸನ್ನ ಹೊತ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಇಬ್ರು ಅವರವರ ಕ್ಷೇತ್ರದಲ್ಲಿ ಸ್ಟಾರ್ ಆಗ್ತಾರೆ. ಒಬ್ರು ಪತ್ರಿಕೋದ್ಯಮದಲ್ಲಿ ರಾಕಿಂಗ್ ಸ್ಟಾರ್ ಆದ್ರೆ ಇನ್ನೊಬ್ರು ಸಿನಿಮಾ ರಂಗದಲ್ಲಿ ರಾಕಿಂಗ್ ಸ್ಟಾರ್ ಆಗ್ತಾರೆ. ರಾಕಿಂಗ್ ಸ್ಟಾರ್ ಅಂತ ಹೇಳಿ ಟ್ಯಾಗ್ ಕೊಟ್ಟ ತಕ್ಷಣ ಯಾರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ಲೆಟ್ಸ್ ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ ಪತ್ರಿಕೋದ್ಯಮದ ರಾಕಿಂಗ್ ಸ್ಟಾರ್ ಆದಂತಹ ಹೆಚ್ ಆರ್ ರಂಗನಾಥ್ ಸರ್ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ಹೇಳ್ತೀನಿ. ಅಯ್ಯೋ ಸರ್, ಇವಾಗಿಂದಾನೆ ನನಗೆ ಬುಲೆಟ್ ಅಲ್ಲಿ ಕೊಡೋ ಶುರು ಮಾಡಿದ್ರೆ. ಎನಿವೇಸ್, ಈಗ ರಾಕಿಂಗ್ ಸ್ಟಾರ್ ಹುಡುಗಿರ ಮನಸ್ಸಿಗೆ ಬಹಳ ಹತ್ರವಾದವರು, ಎಲ್ಲ ಅಣ್ತಮ್ಮಂದ್ರ ಫೇವರೇಟ್ ಸೂಪರ್ ಡೂಪರ್ ಸ್ಟಾರ್. ಲೆಟ್ಸ್ ವೆಲ್ಕಮ್ ದ ಆಕ್ಚುಯಲ್ ರಾಕಿಂಗ್ ಸ್ಟಾರ್ ಯಶ್ ಅವರು. ಎಸ್ 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 ಎಸ್, ಇಬ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಗೊತ್ತಾ, ಕಾಲೇಜು ಹೇಳದ್ರಿ, ಇದೆಲ್ಲ ಹೇಳದ್ರಿ, ಮೈಸೂರು ಅಂತ ಏರಿಯಾನು ಒಂದೇ, ಮನೇನು ಅಕ್ಕಪಕ್ಕ ಇಲ್ಲ ಇಲ್ಲ ಇಲ್ಲ, ಒಂದೇ ಏರಿಯಾ, ಸ್ವಲ್ಪ ದೂರ ಸರ್, ಒಂದು ಲೆವೆಲ್ ಕೊಪ್ಪಲ್ ಏರಿಯಾ, ಒಂಟಿಕೊಪ್ಪಲ್ ನ ಭಾಗ ಪಡವಾರಳ್ಳಿ ಅಷ್ಟೇ. ಪಡವಾರಳ್ಳಿ, ಓಕೆ. ನಾವ್ ಇದ್ದಿದ್ ಒಂಟಿಕೊಪ್ಪಲಲ್ಲಿ ರೈಲ್ವೆ ಕ್ವಾರ್ಟರ್ಸ್ ನಲ್ಲಿ, ನಮಗೆ ನಮ್ಮನೇಲಿ ಹಸು ಇತ್ತು, ಹಂಗಾಗಿ ನಾವು ಮೂಟೆ ತರಕ್ ಹೋದ್ರೆ ಅವ್ರ ಏರಿಯಾ ಒಳಗ್ ಹೋಗ್ತಿದ್ವಿ. ಪಡವಾರಳ್ಳಿ ರೋಡ್ ಅಲ್ಲೇ ಇರ್ತಿತ್ತು, ಅಲ್ಲಿ ಈಶ್ವರನ ದೇವಸ್ಥಾನ ಇತ್ತು, ಅಲ್ಲಿಂದ ಮುಂದಕ್ಕೆ ಬಂದ್ರೆ ಒಂದಾಗ ಅಂಗಡಿಗಳು ಬರೋವು, ಅಲ್ಲಿಂದ ಎತ್ಕೊಂಡು ಮನೆಗೆ ಹೋಗ್ತಿದ್ವಿ. ನಮ್ಗೇನು ಐಡಿಯಾ ಇರಲಿಲ್ಲ ಇವ್ರು ಸಿಗಾಕತ್ತಾರ ನಮ್ಮ ಕೈಗೆ ಅಂತ. ನೀವ್ ಹೇಳಕತ್ತೆ ಈಗ, ಅವರು ಪ್ರೊಫೆಷನ್ ಸ್ಟಾರ್ಟ್ ಮಾಡಿರೋದು 86 ಅಂತೆ, ನಾನು ಹುಟ್ಟಿರೋದು 86. ಸೊ ನೀವು ನಮ್ಮಿಬ್ಬರನ್ನ ಸೇರಿಸ್ಬಿಟ್ಟು ದಿಗ್ಗಜರು ಅಂದ್ರೆ ಹಿಂಗೆ, ಅವರು ದಿಗ್ಗಜರು, ನಾವೀಗ ನಿಮ್ಗೆ ದಿಗ್ಗಜಿ ಏನ್ ಬೇಕಾ ಅಜ್ಜಿ ಆಗ್ಬಿಡ್ತೀನಿ, ದಿಗ್ಗಜ್ಜಿ ಆಗ್ಬಿಡ್ತೀನಿ ಸರ್. ದಿಗ್ಗಜ್ಜಿ ಜಿ ಒತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ದಿಗ್ಗಜ್ಜಿ ಅಂತ ನೋಡಿ ಸರ್ ಏನ್ ನೋಡ್ತಾರೆ. ದಿಗ್ಗಜರು ಅಂದ್ರೆ ಅದ್ರಲ್ಲಿ ಅಜ್ಜ ಇದೆ ಬಂದಿಲ್ಲ ಯಾರಿಗೂ, ಎಲ್ಲ ಖುಷಿ ಪಡ್ತಾರೆ. ಇವ್ರಿಗೆ ದಿಗ್ಗಜ್ಜಿ ಅಂದ ತಕ್ಷಣ ಹುಡುಕೊಂಡ್ಬಿಡೋದು ಬೇಜಾರಾಗೋದು. ಯಾವ ಹೆಣ್ಮಕ್ಳು ಬೇಜಾರು ಏನ್ ಹೇಳ, ಕನ್ನಡ ಕನ್ನಡೀಕರಿಸೋದು ಹೆಂಗಾರೀಗ. ನನಗ್ ದಿಗ್ಗಜರ ಅಂತ ಹೇಳಲೇಬೇಡಿ ಸರ್, ನನ್ಗೆ ಎನರ್ಜೆಟಿಕ್ ಯಂಗ್ ಗರ್ಲ್ ಅನುಶ್ರೀ ಅಂತ ಹೇಳಿದ್ರೆ ಸಾಕು ನನ್ಗೆ. ದಿಗ್ಯುವತಿ, 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 ದಿಕ್ಕು ತಪ್ಪಿರೋ ಯುವತಿ, ದಿಗ್ಯುವತಿ, ದಿಕ್ಕು ತಪ್ಪಿರೋ ಯುವತಿನ ಪಬ್ಲಿಕ್ ಟಿವಿ ಕುತ್ಕೊಂಡು ಎಂತ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ನೋಡಿ ಸರ್, ದಿಕ್ಕು ತಪ್ಪಿರೋ ಯುವತಿ ಅಂತ ಹೇಳಿ. ಈಗ ಸ್ಟೇಟ್ಮೆಂಟ್ ಚೇಂಜ್ ಇದ್ರೆ ಇವತ್ತು ನಮ್ಮಿಬ್ರು ಮಾತಾಡಕ್ ಬತ್ತಿರ್ಲಿಲ್ಲ. ಇಲ್ಲ ಸರ್, ನನ್ ದಿಕ್ಕು ಕರೆಕ್ಟ್ ಆಗಿತ್ತು ನೋಡಿ. ನಾನು ಎಲ್ಲಿ ಅಂದ್ರೆ ಕಂಡಿದ್ದೆ, ನಮಗ್ ಫಸ್ಟ್ ಗೊತ್ತಾಯ್ತು ಇವ್ರ ದಾರಿ ತಪ್ಪಿದಾರ. ಯಾಕ ಹಂಗಂತೀರಾ ನೀವು? ನೀವ್ ಹ್ಯಾಪಿ ಆಗಿಲ್ವಾ, ಖುಷಿ ಆಗಿಲ್ವಾ ಎಷ್ಟು? ನೀವ್ ಹ್ಯಾಪಿ ಆಗಿಲ್ವಾ? ಆದ್ರೆ ಇವಾಗ ಖುಷಿಯ ವಿಚಾರ ಒಂದ್ ಮಾತಾಡ್ಬೇಕು. ಈಗ ಚೈಲ್ಡ್ಹುಡ್ ದಸರಾ ಬೇರೆ ತರ ಇರತ್ತೆ, ಇವಾಗಿನ ದಸರಾ ಬೇರೆ ತರ ಇರತ್ತೆ. ಯಶ್ ಅವರು ನೋಡಿದಂತ ದಸರಾ ಅವಾಗ ಹೇಗಿತ್ತು? ನಿಜ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಲ್ಲಿ ನಮಗ್ ದಸರಾ ಅಂದ್ರೆ ಪಡವಾರಳ್ಳಿ ದಸರಾ ಇದು, ದಸರಾ ಅಂದ್ರೆ ಈ ಒಂಟಿಕೊಪ್ಪಲು ಸರ್ಕಲ್ ಅಲ್ಲಿ ಐಶ್ವರ ದೇವಸ್ಥಾನದ ಮುಂದೆ ಒಂದ್ ಸರ್ಕಲ್ ಇದೆ, ಅದು ಖಾಲಿ ಉಳಿತಾ ಇತ್ತು. ಓಹೋ. ಆ ದಸರಾ ಬಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಯಾಕೆ ಕಾಯ್ತಿದ್ವಿ ಅಂದ್ರೆ ಅಲ್ಲಿ ಕ್ರಿಕೆಟ್ ಆಡ್ಬೋದು ಅಂತ. ದಸರಾ ನೋಡೋದು ನಮ್ ಚಿಕ್ಕ ವಯಸ್ಸಿಂದ ನೋಡಿ, ನಿಜವಾಗ್ ನೋಡಿ, ಒಂದ್ ಕಡೆ ಇದ್ದಾಗ ಜಾಗದ ವ್ಯಾಲ್ಯೂ ಗೊತ್ತಾಗಲ್ಲ, ಹೊರಗಡೆ ಬಂದ ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ನಮ್ಗೆ ಹೆಂಗೆ ಅಂದ್ರೆ ದಸರಾ ಅಂದ್ರೆ ಬರುತ್ತಲ್ಲ ಟಿವಿಲು ನೋಡ್ತೀವಲ್ಲ, ಆಮೇಲೆ ನಮ್ಮ ತಂದೆ ಅಲ್ಲಿ ವರ್ಕ್ ಮಾಡ್ತಿದ್ದ ಜಾಗ KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಆದೋಗುತ್ತೆ ಮೇನ್, ಅದು ಪ್ಯಾಲೇಸ್ ಪಕ್ಕದಲ್ಲಿ. ಸೊ ನಮ್ ತಂದೆ ಪ್ರಕಾರ ಹೆಂಗೆ ಅಂದ್ರೆ ಅವರು ಹೈಲಿ ಇನ್ಫ್ಲೂಯೆನ್ಷಿಯಲ್, ಬಿಕಾಸ್ ಅವ್ರ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ ಮೇಲೆ ಜಾಗ ಹುಡುಕಕ್ಕೆ ಜನ ಕ್ಯೂ ಮಾಡ್ತಾರೆ.
ಆ ಬಿಲ್ಡಿಂಗ್ ಗೆ ಇನ್ಫ್ಲೂಯೆನ್ಸ್ ಇನ್ಫ್ಲೂಯೆನ್ಸ್ ಅದಕ್ಕೆ 3 ಗಂಟೆಗೆ ಅಲ್ಲಿ ದಸರಾ ಬಂದ್ರೆ ಹನ್ನೊಂದು ಗಂಟೆಗೆ ಹೋಗಲ್ಲಿ ಸೆಟ್ಲ್ ಆಗ್ಬಿಡೋರೆಲ್ಲ ಬೆಳಗ್ಗೆನೆ ಹೋಗಿ ಜಾಗ ಇಟ್ಕೊಂಡು ಕುತ್ಕೋಬೇಕು. ನಮ್ ತಂದೆಗೆ ಏನಂದ್ರೆ ಅವ್ರು ಕೆಲಸ ಮಾಡೋ ಜಾಗ ಅಲ್ವಾ, ಅಲ್ಲಿ ಹುಡುಗರಿಗೆ ಹೋಟ್ಲ್ ಅಲ್ಲಿ ಕೆಲಸ ಮಾಡೋರು ಅವ್ರ ಇವ್ರಿಗೆ ಹೇಳಿ ಯಾರೋ ಒಂದ್ ಇಬ್ಬರು ನಿರ್ಸಿ ಮಕ್ಳನ್ನ ಕರ್ಕೊಂಡೋಗಿ ಅಲ್ಲಿ ದಸರಾ ತೋರಿಸೋದು ಅಚೀವ್ಮೆಂಟ್ ಅಚೀವ್ಮೆಂಟ್. ಅವ್ರಿಗೇನೋ ಒಂದ್ ಸಂತೋಷ, ಅವ್ರಿಗೆ ಏನಂದ್ರೆ ಹೆಂಗೆ ನಾನು ಅಂತ ಫೀಲಿಂಗ್ ನೋಡಿ, ಎಲ್ಲಾರು ಒದ್ದಾಡ್ತಿದ್ರೆ ಈ ಜಾಗದಲ್ಲಿ ನಿಮ್ಗೆ ಕೂರಿಸಿ ತೋರಿಸ್ತಾ ಇದೀನಿ ಅಂತ. ನಮಗೆ ಅಫ್ಕೋರ್ಸ್ ಚಿಕ್ಕರಲ್ಲಿ ಎಕ್ಸೈಟ್ಮೆಂಟ್, ಬಟ್ ಅದಾದ್ಮೇಲೆ ನೋಡಿದೀವಲ್ಲ ದಸರಾ ಟಿವಿಲೂ ಬರ್ತಾ ಇದೆಯಲ್ಲ, ನಾವು ಕ್ರಿಕೆಟ್ ಆಡಬೇಕು, ದೈ ಜಾಗ ಬುಕ್ ಮಾಡಿಸಿದೀನಿ ಎಲ್ಲ ರೆಡಿಯಾಗಿ ಬಂದ್ಬಿಡ್ಬೇಕು ಅನ್ನೋರು ನಮ್ ತಂದೆ. ಆಯ್ತು ಆಯ್ತು, ದೂಸರ ಮಾತಾಡಂಗಿಲ್ಲ. ಆಮೇಲೆ ಆಮೇಲೆ ಒಂದು ಹೈಸ್ಕೂಲ್ ಎಲ್ಲ ದಾಟದ್ಮೇಲೆ ಅವಾಗ ಸುಮ್ಮನೆ ಆದ್ರು. ಆದ್ಮೇಲೆ ಬೇರೆ ಹುಡುಗರಿಗೆ ಇನ್ನೊಂಥರ ಆಂಗಲ್ ಸಿಗುತ್ತೆ, ಕ್ರೌಡ್ ಅಲ್ಲಿ ಹೋಗಿ ನಿಂತ್ಕೊಂಡು ದಸರಾಗಳಲ್ಲಿ ಅಲ್ಲಿ ಒಂದು ಪಂಜಿನ ಇದೆಲ್ಲ ನಡೆಯುತ್ತೆ ಕವಾಯ್ತೆಲ್ಲ, ಅದ್ರದ್ದು ಬೇರೆ ಎಕ್ಸೈಟ್ಮೆಂಟ್. ಗೊಂಬೆಗಳನ್ನ ನೋಡ್ತಾ ಇದ್ರ ಯಾವ ಗೊಂಬೆನಮ್ಮ? ನೀವು 100% ಹೇಳಾದ್ಮೇಲೆ ಮತ್ತೆ ಮರು ಪ್ರಶ್ನೆ ಕೇಳಂಗಿಲ್ಲ. ದಸರಾ ಹಬ್ಬದಲ್ಲಿ ಹುಡುಗರು ಯಾವ ಗೊಂಬೆನ ನೋಡ್ತಾರೆ? ನಾವು ನೋಡೋದು ಅಷ್ಟ ದೊಡ್ಡ ದೊಡ್ಡ ಗೊಂಬೆ ರೋಡಲ್ಲಿ ಇರ್ಬೇಕಾದ್ರೆ ಯಾವ್ದು ಸಣ್ಣ ಪುಟ್ಟ ಇದೆಲ್ಲ ನೋಡಲ್ಲ ಆ ಗೊಂಬೆ ನೋಡಲ್ಲ. ಈಗ ಇವ್ರು ಇಲ್ಲಿ ಇವಾಗ ಇಷ್ಟು ಸೀರಿಯಸ್ ಆಗಿರ್ತಾರಲ್ಲ ಸರ್, ನೀವೇನ್ ಮಾಡ್ತಿದ್ದೀವಿ ದಸರಾ ಟೈಮಲ್ಲಿ? ಇವ್ರದಕ್ಕಿಂತ ಸ್ವಲ್ಪ ಹಳೇದೇ. ನೀವು ಮಹಾರಾಜರು ಇದನ್ನ ನೋಡಿದ್ರೆ ಸರ್? ನಾನು ಲಾಸ್ಟ್ ಮಹಾರಾಜರು ಸತ್ತಿದ್ದಾಗ ತುಂಬಾ ಚಿಕ್ಕ ಹುಡುಗ. ಅವ್ರು ಅಂಬಾರಿ ಮೇಲೆ ಹೋಗಿದ್ ನೋಡಿಲ್ಲ? ಇಲ್ಲ, ಲಾಸ್ಟ್ ಅವ್ರು ಸತ್ತಿದ್ದ ಚಿಕ್ಕ ಹುಡುಗ ನೋಡಿರ್ಬೋದು, ನಂಗೆ ನೆನಪಿಲ್ಲ ಅಷ್ಟೇ. ಬಟ್ ಅವ್ರು ಸತ್ತಿದ್ದು ಪ್ರೊಸೆಷನ್ ಆಗಿ ಅವ್ರದ್ದು ಇಡೀ ಶವ ಸಂಸ್ಕಾರಕ್ಕೆ ಸ್ಯಾಂಡಲ್ವುಡ್ ತಂದಿದ್ದೇ ಒಂದು ದೊಡ್ಡ ದಂತಕತೆ ಅವ್ರದ್ದು ಲಾಸ್ಟ್ ಇದರಲ್ಲಿ. ಅದೆಲ್ಲ ಜ್ಞಾಪಕ ಬರುತ್ತೆ, ಕೇಳಿದ್ದು ಓದ್ಕೊಂಡಿದ್ದ ಆಮೇಲೆ. ಬಟ್ ನಮ್ದು ದಸರಾ ಮಾಡ್ತಿದ್ದು ನಾವು ಇವ್ರ ತರ ಕ್ರಿಕೆಟ್ಗಿಲ್ಲ, ನಮ್ಗೆ ರೈಲ್ವೆ ಕ್ವಾರ್ಟರ್ಸ್ ಪಕ್ಕ, ಬಾಯ್ಸ್ ಮಿಡ್ಲ್ ಸ್ಕೂಲ್. ನಾವು ಅಲ್ಲಿಂದ ರಫ್ ಓಡ್ ಬಂದ್ಬಿಡ್ತಿದ್ವಿ. ಎಲ್ಲಿಗೆ ಹೋಗ್ತಿದ್ವಿ ನಾವು? ಪ್ಯಾಲೇಸ್ ಹತ್ರ ಹೋಗ್ತಿರ್ಲಿಲ್ಲ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಲ್ಲಿ. ನಮಗೆ ಇಂಟ್ರೆಸ್ಟ್ ಇದ್ದಿದ್ದು ಎಲ್ಲಿ ಅಂದ್ರೆ ಬೊಂಬು ಬಜಾರ್ ಅಲ್ಲಿ ಪಾಸ್ ಆಗತ್ತೆ ಈ ದಸರಾ. ಅಲ್ಲಿ ಮಹಾರಾಜರು ಒಂದು ಗ್ಯಾಲರಿ ಮಾಡಿಸಿದ್ರು ಆಪೋಸಿಟ್ ಸೈಡ್ ಅಲ್ಲಿ, ಅಲ್ಲಿ ಕುತ್ಕೊಂಡು ಜನ ನೋಡ್ಬೇಕು. ನಮ್ಗ ಗ್ಯಾಲರಿಗೆ ಹೋಗಕ್ ಇಂಟ್ರೆಸ್ಟ್ ಇಲ್ಲ. ಈ ಆಪೋಸಿಟ್ ಸೈಡ್ ಅಲ್ಲಿ ಒಂದು ವುಡ್ ಮರದ ಏನೋ ಒಂದು ಶಾಪ್ ಅಂಗಡಿ ಬೊಂಬಿಂದ ಪಕ್ಕದಕ್ಕೆ, ಅದಕ್ಕೆ ಅವನು ಆ ಕಾಲದಲ್ಲಿ 12 ಅಡಿ ಎತ್ತರದ ಗೋಡೆ ಹಾಕ್ಬಿಟ್ಟಿದ್ದ ಕಾಂಪೌಂಡ್ ಅವ್ರು ಹಾಕ್ಬಿಟ್ಟಿದ್ರು. ನಾವು ಒಬ್ಬನ ಮೇಲೆ ಒಬ್ಬ ಹತ್ತಿ ಆ ಗೋಡೆ ಮೇಲೆ ಕುತ್ಕೊಂಡ್ಬಿಡ್ತಿದ್ವಿ. ಯಾವಾಗ 12 ಗಂಟೆಗೆ ಹೋಗ್ಬಿಡೋದು, ಗಂಟೆಗೆ ಕುತ್ಕೊಂಡ್ಬಿಡೋದು, ಅದು ಬರೋದು 2:30 4 ಅಲ್ಲಿ 12 ಗಂಟೆಗೆ ಹೋಗಿ ಆ ಕಾಂಪೌಂಡ್ ಆಕ್ಯುಪೈ ಮಾಡದೆ ಫಸ್ಟ್ ಇಂಪಾರ್ಟೆಂಟ್ ಜಾಬ್ ನಮ್ದು. ಅಲ್ಲಿ ಸೀಬೆಕಾಯಿ ಎಲ್ಲ ಕಿತ್ಕೊಂಡು ಅಲ್ಲೆಲ್ಲ ಕ್ವಾರ್ಟರ್ಸ್ ಇಂದಾನೆ ತಗೊಂಡು ಹೋಗ್ತಿದ್ರೆ. ಆಮೇಲೆ ನಮ್ಗೆ ಕಾಂಪೌಂಡ್ ಇಳಿದ ಮೇಲೆ ದಸರಾ ನೋಡಿದ ಮೇಲೆ ಮನೆಗೆ ಹೋಗಂಗಿಲ್ಲ, ವಾಕಿಂಗ್ ಅಲ್ಲಿ ಪ್ಯಾಲೇಸ್ ಕಡೆಗೆ ಹೋಗೋದು ರೋಡ್ ಅಲ್ಲಿ. ಎಲ್ಲ ಇಲ್ಲಿ ಬಂದ್ರೆ ಇವ್ರು ಅಲ್ಲಿ ಹೋಗ್ತಾ ಇದ್ದಾರೆ, ಹೋಗ್ತಾ ಇದಾರೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತೆಲ್ಲ ಏನೇನು ಕಳೆಕಾಯಿ ಅದು ಇದು ಮುಗಿಸ್ಕೊಂಡು ನಾವು ನೋಡ್ಕೊಂಡು ವಾಪಸ್ ಖಾಲಿ. ಇಷ್ಟು ಟ್ಯಾಬ್ಲೋಗಳು ಇರ್ತಿರ್ಲಿಲ್ಲ ಇವಾಗಿರೋ ತರ ಪ್ರೊಸೆಷನ್ಸ್, ಅಷ್ಟೊಂದು ಟ್ಯಾಬ್ಲೆಗಳು ಇರ್ತಿರ್ಲಿಲ್ಲ. ಈ ತರದ ಮಾಡ್ರನ್ ಟ್ಯಾಬ್ಲೋಗಳು ಕಲಾತಂಡಗಳು ಅವು ಇವು ಅಂತೆಲ್ಲ ಇರ್ತಿತ್ತು, ಇಷ್ಟೊಂದು ಟ್ಯಾಬ್ಲೋ ಇರ್ತಿರ್ಲಿಲ್ಲ. ಬಟ್ ನನಗೆ ಅವತ್ತಿಗೂ ಮತ್ತು ಇವತ್ತಿಗೂ ಅಮೇಝಿಂಗ್ಲಿ ಆ ಹೆಚ್ಚಿಡು ಅದೊಂಥರ ಒಳಗೆ ಸೇರ್ಕೊಂಡಿರೋದು ಅಂದ್ರೆ ಆ ಅಂಬಾರಿ ಇದು ಆನೆ ಮೇಲೆ ಹಾಕಿರೋ ಆ ಚಿನ್ನದ ಅಂಬಾರಿ, ದಟ್ಸ್ ಅನ್ ಅಮೇಝಿಂಗ್ ಪಿಕ್ಚರ್. ನಮ್ಗೆ ಆಗ್ಲೇ ಅದ್ರದ್ದು 400-500 kg ಚಿನ್ನ ಅಂತ ನಾವೇ ಒಂದು ಕಲ್ಪನೆ, ನಮ್ದೇ ಒಂದು ಕಥೆಗಳಾಗಿ ಬರೋಲ್ಲ ನಮ್ಗೆ. 500 kg ಚಿನ್ನ ಅಂತ ಅಲ್ಲಿ ಸುತ್ತಲು ನೋಡಿದ್ಯಾ ಹೆಂಗ್ ಪೊಲೀಸ್ನವ್ರು ಇದ್ರು ಅಂತ ನಮ್ದು ಟಾಕಿಂಗ್ ಎಲ್ಲ ಇದು. ನಾವು ಯಾರ ಕಲಾ ತಂಡ ಹೋದ್ರು ಅವೆಲ್ಲ ನಮ್ಗೆ ಟಾಕಿಂಗ್, ನಮ್ಗೆ ಇಂಟ್ರೆಸ್ಟ್ ಇಲ್ಲಿ. That was an amazing time. ಆ ನೆನಪುಗಳು ಮತ್ತೆ ಬರೋದಿಲ್ಲ, ಅದು ಆ ಸ್ವೀಟ್ ಮೆಮೊರೀಸ್ ಅದಕ್ಕೆ ಅಂತ ಹೇಳೋದು ಅಂತ ಅನ್ಕೊಂಡೆ. ಈಗಿನವರಿಗೆ ನೆನಪು, ನಮ್ಗೆ ಟಿವಿ ಇರಲಿಲ್ಲ, ಕರೆಕ್ಟ್, ನಾವು ನೋಡಿರ್ತೀವಿ. ಬಟ್ ಊರುಗಳಿಂದ ನೆಂಟರು ಬರ್ತಾರೆ. ಮೈಸೂರು ಏನಿರುತ್ತೋ ಪಾಪ್ಯುಲೇಷನ್ ಅದು ಡಬಲ್ ತ್ರಿಬಲ್ ಆಗ್ಬಿಡುತ್ತೆ ಈ ಟೈಮಲ್ಲಿ. ಸೊ ನಮ್ಗೇನಂದ್ರೆ ಯಾರ್ಯಾರು ನೆಂಟರು ಬಂದಿರ್ತಾರೆ ಅವ್ರಗಳಿಗೆ ತೋರಿಸೋದ್ರಲ್ಲಿ ಖುಷಿ ಅಂದ್ರೆ ಇದು ಹಿಂಗಿರುತ್ತೆ ನೋಡಿ ದಸರಾ. ಒಂದ್ ಸ್ಟೋರಿ ಹೇಳೋರು ಅದು ಈಗ ನಿಧಿಯಾ ಇಲ್ವಾ ಚೆಕ್ ಮಾಡಿಸ್ಬೇಕಾದ್ರೆ ಹೇಳ್ಬಿಟ್ಟು ನಾನು ಅರ್ಜೆಂಟ್ ಆಗಿ. ಇದು ಪ್ಯಾಲೇಸ್ ಅಲ್ಲಿ ಇಲ್ಯುಮಿನೇಷನ್ ಆಗತ್ತಲ್ಲ ಈ ಪ್ಯಾಲೇಸ್ ಅಲ್ಲಿ, ನಮ್ಗೆಲ್ಲ ಹೇಳೋರು ಈಗ ಲೈಟ್ ಹತ್ತಪ್ಪ ಅನ್ನೋರು ಪ್ಯಾಲೇಸ್ ತೋ. ಅವಾಗೆಲ್ಲ ಪ್ಯಾಲೇಸ್ ದು ಬಲ್ಬ್ಗಳು ಬಹಳ ಬ್ರೈಟ್ ಇತ್ತು, ಈಗ ಬ್ರೈಟ್ನೆಸ್ ಎಲ್ಲ ಕಡಿಮೆ ಮಾಡಾಕ್ಬಿಟ್ಟಿದ್ದಾರೆ ಇವರು. ಅವಾಗ ಹತ್ಸಿದ್ರೆ ಪ್ಯಾಲೇಸ್ ನ ನಮ್ ಒಂಟಿ ಕೊಪ್ಪಲಲ್ಲಿ ಅದಷ್ಟು ಜಾಗದ ಆಕಾಶ ನಮ್ಗೆ ಗೋಲ್ಡನ್ ಆಗೋದು ನಮ್ಗೆ ಗೊತ್ತಾಗ್ತಿತ್ತು ಆ ಲೈಟ್ ಹಾಕೋರ್ ಪ್ಯಾಲೇಸ್ ಅಲ್ಲಿ ಅಂತ ನಮ್ಗೆ ಹಂಗಿತ್ತು ಅದ್ರದ್ದು ಪವರ್. ಸೊ ನಮ್ಗೇನ್ ಹೇಳೋರು ಈಗ ಲೈಟ್ ಹಾಕ್ತಾರಪ್ಪ ಅಂತಂದ್ರು ಹಾಕ್ತಾರೆ, ಅದ ಇಷ್ಟು 6 ಗಂಟೆಗೋ 7 ಗಂಟೆಗೋ ಅಷ್ಟು.
ಅದು ಬಗ್ ಅಂತ ತಕ್ಷಣ ಆ ಬಂದ್ರಪ್ಪ ಮಹಾರಾಜರು ಬಂದ್ರಂತೆ ಅಂತ ಅವನ್ ಲೈಟ್ ನೋಡ್ಬಿಟ್ಟು ನಮ್ಗೆ ಮಹಾರಾಜರು ಬಂದ್ರಂತೆ ಅಂದ್ರೆ ಏನು ಅರ್ಥ ಪ್ರೊಸೆಸ್ ಇಲ್ಲ ಅದ್ ನಮ್ಗೊಂದ್ ಸ್ಟೋರಿ ಮತ್ತೆ ಶುರು ಮಾಡೋದ ಕತೆ ಅವ್ರು ಬರ್ತಾರಂತಪ್ಪ ದರ್ಬಾರಲ್ಲಿ ಬಂದ್ಬಿಟ್ಟು ಸಿಂಹಾಸನದ ಹತ್ರ ಫಸ್ಟ್ ಮೆಟ್ಲ್ ಇದೆಯಂತಪ್ಪ ಆ ಮೆಟ್ಲ್ ಕಾಲಿಟ್ ಅಲ್ಲೇ ಅಂತೆ ಸ್ವಿಚ್ ಕಾಲಲ್ಲಿತ್ತು ಸ್ವಿಚ್ ಅಲ್ಲೇ ಅಂತ ಕಾಲಿಟ್ರೆ ಬಗ್ ಅನ್ನತ್ತಂತಪ್ಪ ಇದು ಹತ್ಕೊಳ್ಳೋದಿದು ನಾನು ಈ ನಿಜವಾಗಿ ನೀವು ಕ್ಯಾಪ್ಸ್ ಇದು ಒಳ್ಳೇದಾಯ್ತಲ್ಲ ಚೆಕ್ ಮಾಡ್ಬೇಕಿದ್ರು ಒಂದಿನ ಈಗ ಅರ್ಜೆಂಟ್ ಆಗಿ ನಾವು ಪ್ರಮಾದೇವಿ ಅವ್ರನ್ನ ಕೇಳಬೇಕು ಯಾವತ್ತಾರು ಇತ್ತೇನ್ರಿ ಆ ಸಿಸ್ಟಮ್ ದರ್ಬಾರ್ ನೋಡಿದ್ರ ಒಳಗಡೆ ಹೋಗಿ ನೀವು ನೋಡಿದ್ರ ದರ್ಬಾರ್ ನೋಡೋದಲ್ಲಿ ಇನ್ನೊಂದು ಅಚೀವ್ಮೆಂಟ್ ಏನ್ ಗೊತ್ತಾ ಅಲ್ಲಿ ಮೇಲ್ಗಡೆ ಒಂದು ಸಣ್ಣ ಪಾಯಿಂಟ್ ಇದೆ ರೆಡ್ ಲೈಟ್ ಉರಿಯುತ್ತೆ ಹೋಗಿದ್ರೆ ಸರ್ ಆ ಮೇಲ್ಗಡೆ ಹೋದ್ರೆ ಇಡೀ ಮೈಸೂರು ವ್ಯೂ ಬೇರೆ ಇರುತ್ತೆ ಅಲ್ಲಿಗೆ ಹೋಗೋದಕ್ಕೆ ಅಲ್ಲಿ ಯಾರಾದ್ರೂ ಕೆಲಸ ಮಾಡೋರು ಅಥವಾ ಅದೊಂದು ಕನೆಕ್ಷನ್ ಇದ್ರೆ ಹೋಗ್ಬೇಕು ಸೊ ನಾವ್ ಅದನ್ನ ನೋಡಿದ್ವಿ ಚಿಕ್ಕ ವಯಸ್ಸಲ್ಲೇ ಅದು ಒಂದು ಅಚೀವ್ಮೆಂಟ್ ಫ್ರೆಂಡ್ಸ್ ಹೇಳಿದ್ರೆ ನೋಡಿಲ್ವೇನು ಅಲ್ಲಿ ಹೋಗಿಲ್ವಾ ಆಮೇಲೆ ನಿಮ್ಗೆ 86 ಇದಿರ್ಲಿಲ್ಲ ಯಶ್ ನಿಮ್ಗೆ ಈ ಎಕ್ಸಿಬಿಷನ್ ಇದೆಯಲ್ಲ ಈ ಎಕ್ಸಿಬಿಷನ್ ಈಗ ನಡೀತಿರೋ ಜಾಗದಲ್ಲಿ ಇರಲಿಲ್ಲ ಇಲ್ಲ ಇಲ್ಲ ಹೇಳ್ತಿತ್ತ ಕಳೆ ನೀವು ಈ ಎಕ್ಸಿಬಿಷನ್ ಇವತ್ತು ಮೈಸೂರು ಮೆಡಿಕಲ್ ಕಾಲೇಜ್ ಇಲ್ವಾ ಸರ್ ಮೆಡಿಕಲ್ ಕಾಲೇಜ್ ಹಿಂಭಾಗದಲ್ಲಿ ಒಂದು ಭಾಗ ಎಕ್ಸಿಬಿಷನ್ ಎದುರುಗಡೆ ನಮ್ದು ಕೆರೆ ಜಾಗ ಇದೆಯಲ್ಲ ಈಗ ಮೆಡಿಕಲ್ ನವ್ರಿಗೆ ಯಾರಿಗೋ ಕೊಟ್ಬಿಟ್ಟಿದಾರಲ್ಲ ಅಲ್ಲಿ ಇನ್ನೊಂದು ಭಾಗದ ಎಕ್ಸಿಬಿಷನ್ ಎರಡು ಭಾಗ ಎಕ್ಸಿಬಿಷನ್ ಒಂದೇ ಭಾಗ ಅಲ್ಲ ಸೊ ಆ ರೋಡ್ ಪೂರ್ತಿ ಫುಲ್ ಜಾಗ ಇತ್ತು ಎಲ್ಲಿ ಆಲ್ಮೋಸ್ಟ್ ಬಂಬು ಬಜಾರ್ಗೆ ಹೋಗೋವರೆಗೂ ಇಲ್ಲಿಂದ ಇದು ಮೈಸೂರು ಮೆಡಿಕಲ್ ಕಾಲೇಜ್ ಹಿಂಭಾಗ ರೈಲ್ವೆ ಆಫೀಸು ಮೆಡಿಕಲ್ ಕಾಲೇಜ್ ಮಧ್ಯದಲ್ಲಿ ಜಾಗ ಇದೆಯಲ್ಲ ಬ್ಯಾಕಲ್ಲಿ ಒಂದ್ ಪೋರ್ಷನ್ ಎಕ್ಸಿಬಿಷನ್ ಇಲ್ಲ ಬಿಲ್ಡಿಂಗ್ ಒಳಗೆ ಇಂದೋರು ಇಲ್ಲಿ ಓಪನ್ ಇಲ್ಲಿ ಬಟ್ಟೆ ಗಿಟ್ಟೆ ಇದೆಲ್ಲ ಅಲ್ಲಿ ಜೈಂಟ್ ವೀಲು ಇದು ಎಲ್ಲ ಅಲ್ಲಿ ಕೆರೆ ಒಳಗಡೆ ನಮಗೆ ಟಿಕೆಟ್ ಅರ್ಧರ್ಧ ಕೊಡೋರು ಇಲ್ಲಿ ಅರ್ಧ ಅಲ್ಲರ್ಧ ಎರಡು ಕಡೆ ನೋಡಿ ನನಗೆ ಗೊತ್ತಿಲ್ಲ ಎಕ್ಸಿಬಿಷನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಎಕ್ಸಿಬಿಷನ್ ಅಂದ್ರೆ ನೆನಪಿರೋದೊಂದು ಇವಾಗ್ಲೂ ರೇಗಿಸ್ತಾ ಇರ್ತೀನಿ ನಮ್ಮ ಮನೇಲಿ ಎಕ್ಸಿಬಿಷನ್ ಹೋದ್ರೆ ನನ್ನ ಡ್ರ್ಯಾಗ್ ಮಾಡಿ ಆಚೆ ಕರ್ಕೊಂಡ್ ಬರ್ಬೇಕಿತ್ತು ಅದು ಬೇಕು ಇದು ಬೇಕು ಅಂತ ಹಠ ಮಾಡೋದು ಅದನ್ನ ಅವ್ರು ಕೊಡಿಸ್ತಾ ಇದ್ರೆ ಕೆಳಗಡೆ ಕುತ್ಕೊಂಡ್ಬಿಡೋದು ಇಷ್ಟ ಆಗ್ತಿತ್ತು ನಿಮ್ಗೆ ಎಕ್ಸಿಬಿಷನ್ ಏನಿರುತ್ತೆ ಮಕ್ಳಿಗೆ ಏನ್ ಇಷ್ಟ ಯಾವ್ದೋ ತಿಂಡಿನೋ ಇನ್ನೊಂದೇನೋ ಚಿಕ್ಕ ಪುಟ್ಟ ಐಟಮ್ಗಳು ಯಾವ್ದೋ ಒಂದ್ ಕಾರೋ ಇದು ಇದು ಬೇಕು ಅಂತ ನಾನು ಇವತ್ತಿಗೂ ರೇಗಿಸ್ತೀನಿ ನಮ್ಮ ಮನೆಯಲ್ಲಿ ಅಲ್ಲಮ್ಮ ಒಂದ್ ಸಲನಾದ್ರೂ ನನಗೆ ಹೊಡಿದೆ ನನಗೆ ಅಳಿಸ್ದೆ ಕರ್ಕೊಂಡ್ ಬಂದಿದ್ರ ಅಂತ ನೀನ್ ಒಂದ್ ಸಲನಾದ್ರೂ ನೆಟ್ಟಿಗಿದ್ಯಾ ಅಂತ ನೀನ್ ಯೋಚನೆ ಮಾಡು ಅನ್ನೋರು ಕೆಳಗೆ ಕುತ್ಕೊಂಡ್ಬಿಡ್ತಿದ್ದೆ ನಾನು ಆತ ಆಟ ಬೆಳೆದು ಅದ್ದಾಡಿ ಎಲ್ಲ ಚಿಕ್ಕ ವಯಸ್ಸಲ್ಲಿ ಕಡೆಗೆ ಏನೋ ಒಂದ್ ಕೊಡಿಸಿ ಕರ್ಕೊಂಡ್ ಬರ್ಬೇಕಿತ್ತು ನಮಗೆ ಅಟ್ರಾಕ್ಟ್ ಆಗ್ತಿದ್ದು ದೊಡ್ಡ ಬಲೂನ್ ಸಿಕ್ತಿತ್ತು ನೆನಪಿದೆ ಸರ್ ಮ್ಯಾಕ್ಸಿಮಮ್ ಅಟ್ರಾಕ್ಟ್ ದೊಡ್ಡ ಬಲೂನ್ ಒಂದು ಆಮೇಲೆ ಹಪ್ಳ ಹಪ್ಳ ನಿಮಗೆ ಅದೇ ಕೇಳಕ್ಕೆ ಅಟ್ರಾಕ್ಷನ್ ಯಾವ್ದು ಗೊತ್ತಾ ನಮ್ಗೆ ಬಹಳ ದೊಡ್ಡ ಅಟ್ರಾಕ್ಷನ್ ಅಂದ್ರೆ ಕಾಟನ್ ಕ್ಯಾಂಡಿ ಅದು ಬಹಳ ಮಜಾ ನಮ್ಗೆ ಅವನು ಗರ್ರ ಅನ್ನುತ್ತಾ ಇದ್ರೆ ನಮ್ಗೆ ಫುಲ್ ಖುಷಿ ಅವ್ನು ದಪ್ಪ ಮಾಡ್ಲಿ ಅಂತ ದಪ್ಪ ಮಾಡಿದ್ರೆ ಜಾಸ್ತಿ ಬರುತ್ತ ಅದು ಅಂತ ಗರ್ರ ಮಾಡಿಸ್ಬಿಟ್ಟು ಕೊಡ್ತಿದ್ದ ನಮ್ಗೆ ಪಾಪ ಕಾಟನ್ ಕ್ಯಾಂಡಿ ನಮಗ್ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಕಾಟನ್ ಕ್ಯಾಂಡಿ ತುಂಬಾ ಚೆನ್ನಾಗಿ ನಿಮ್ಗೆ ಹಪ್ಳ ದೊಡ್ಡ ಹಪ್ಳ ಆಮೇಲೆ ಇನ್ನೊಂದಷ್ಟು ಮೀನೆಲ್ಲ ಬರ್ತಿತ್ತು ಹಿಂಗೆ ಪ್ಲಾಸ್ಟಿಕ್ ಅಂದ್ರೆ ಅದು ಒಂದು ಹಿಂಗೆ ಆಕ್ಷನ್ ಆಗ್ತಿತ್ತು ಹಿಂಗೊಂದ್ ಮೀನು ಅದ್ ಹಿಂಗಂದ್ರೆ ಅದ್ ಹಿಂಗ್ ತಿರುಗುತ್ತೆ ಅನ್ನೋ ತರದೆಲ್ಲ ಆ ತರದ್ದು ಆಮೇಲೆ ವಾಟರ್ ಬೋಟ್ ಹೌದು ಆ ಮೋಟರ್ ಒಂದ್ ಚಿಕ್ಕ ಕ್ಯಾಂಡಲ್ ಹಚ್ಚಿದ ತಕ್ಷಣ ಅದು ನೀರೊಳಗೆ ವಿವಿಧ ವಿಚಿತ್ರವಾದ ಪಿಪಿಗಳು ಸಿಗೋವು ಆಮೇಲೆ ಮ್ಯೂಸಿಕ್ ನಡೀತಾ ಇರ್ತಿತ್ತು ಬಟ್ ನೀವಿಬ್ರು ಎಕ್ಸಿಬಿಷನ್ ಹೋದ್ರೆ ಇಷ್ಟೇ ಮಾಡ್ತಿದ್ ಇಷ್ಟೇ ಡಿಸೆಂಟ್ ಆಗಿದ್ರ ಕಾಲೇಜ್ಗೆಲ್ಲ ಹೋದಾಗ ಎಕ್ಸಿಬಿಷನ್ ಹೋಗ್ತಿದ್ರ ಅವಾಗೆಲ್ಲ ಕಾಲೇಜ್ ಕಾಳೆಲ್ಲ ಹಾಕಿಲ್ವಾ ಯಾವ ಹುಡುಗ ಅವಾಗೆಲ್ಲ ಎಕ್ಸಿಬಿಷನ್ ದೊಡ್ಡವರಾದ್ಮೇಲೆ ಹುಡುಗಿಯಾಗಿ ಹೋಗಕ್ ಇಷ್ಟ ಅಲ್ವಾ ಸರ್ ಏನ್ ಬೇಕಾದ್ರು ಮಾಡ್ಕೊಳ್ಳಿ ನನ್ನನ್ ಮಾತ್ರ ನೀವ್ ಅದನ್ನ ಹೇಳಕ್ ಆಗದೇ ಇಲ್ಲ ಹಂಗಂದ್ರೆ ಸತ್ತಿರ್ಲಿಲ್ಲ ಅವಕ್ಕೆಲ್ಲ ಹೋಗ್ತಿರ್ಲಿಲ್ಲ ಎಷ್ಟ್ ಸರ್ 100% ಇವ್ರ ಏನ್ ಹೇಳ್ತಾರೆ ನಮ್ಗೆ ಪುರ್ಸತ್ ಇರ್ಲಿಲ್ಲ ಅಲ್ಲ ಜೀವನದ ಮೇಲೆ ಹೊರೆ ಹೆಂಗಿತ್ತು ಅಂದ್ರೆ ಆ ಟೈಮ್ ಆ ಕಡೆ ಎಲ್ಲ ತಿರ್ಗೋಕು ಜಾಗ ಎಕ್ಸಿಬಿಷನ್ ಹೋದಾಗ ಪರ್ಚೇಸ್ ಅಂತ ತಿಂತೀರಿ ಇವಾಗೆಲ್ಲ ದುಡ್ಡು ಇರ್ಬೋದು ಹೋಗ್ಬೋದು ನೀವು ನಾಳೆ ಬಟ್ಟೆ ತಗೋಬಹುದು ಇನ್ನೇನೋ ಮಾಡ್ಬೋದು ಬರ್ತೀರಿ ಅವಾಗ ಎಲ್ಲಿ ಅವಾಗ ಜೋಬಲ್ಲಿ ತಗೊಂಡು ಹೋಗ್ತಿದ್ದಂತೆ ಫಸ್ಟೇ ಕ್ಯಾಲ್ಕುಲೇಷನ್ ಅಲ್ಲಿ ಹೋಗ್ತಿದ್ವಿ 3 ರೂಪಾಯಿ ಒಬ್ಬ 2 ರೂಪಾಯಿ ಒಬ್ಬ 4 ರೂಪಾಯಿ ಒಬ್ಬ 1 ರೂಪಾಯಿ ಒಬ್ಬ ಅಂತ ಪ್ಲಾನು ಕತೆ ಆಯ್ತಲ್ಲ ನಿಮ್ದು ನಮ್ಮ ಮನೇಲಿ ಏನ್ ಮಾಡೋರು ಗೊತ್ತಾ ಸರ್ ಬಹಳ ಹುಷಾರು ನಾವಾಗೆ ಕೇಳಿದ್ರೆ ಎಲ್ಲ ಕೇಳ್ಬಿಡ್ತೀವಿ ಅಂತ 10 ರೂಪಾಯಿನ ಏನೋ ಹಿಂಗ್ ಕೊಟ್ಬಿಡ್ತಿದ್ರು ಆಮೇಲೆ ಅದನ್ನ ನಾವು ಸಮಥಿಂಗ್ ವಿಚ್ ಇಸ್ ಐ ಥಿಂಕ್ ಐ ಶುಡ್ ರಿಮೆಂಬರ್ ಇಟ್ ಓಕೆ ನಮಗೆ ಎಕ್ಸಿಬಿಷನ್ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇತ್ತು ನಮಗೆ ಏನು ಅಡ್ಜಸ್ಟ್ಮೆಂಟ್ ಅದು ಏನಪ್ಪ ಅಂದ್ರೆ ನನ್ನ ಅಕ್ಕ ಒಬ್ಬಳು ಆ ಪೀರಿಯಡ್ ಅಲ್ಲಿ ಮಾತ್ರ ಅಲ್ಲಿ ಒಂದು 4 ಕಾಸು ಸಂಪಾದನೆ ಮಾಡೋಣ ಅಂತ ಕೆಲ್ಸಕ್ಕೆ ಹೋಗೋಳು
ಈ ಓದ್ಬತ್ತಿ ಈ ತರದ್ದೆಲ್ಲ ಅಲ್ಲಿ ಶೋರೂಮ್ ಮಾಡ್ತಾರಲ್ಲ, ಅವರು ದೇ ಇಷ್ಟು ಟೆಂಪರರಿ ಎಂಪ್ಲಾಯೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ನ ಮಕ್ಕಳನ್ನ, ಯಾರು ಹುಡುಗರನ್ನ ಹುಡುಗಿರನ್ನ, ನನ್ನ ಅಕ್ಕ ಹೋಗೋಳು ಅಲ್ಲಿಗೆ, ಅವಳು ನಮ್ಮನ್ನ ಫ್ರೀ ಬಿಡಿಸ್ತಾಳೆ ಅಂತ ನಮ್ ಲೆಕ್ಕಾಚಾರ, ಅದೇನೋ ಪಾಸ್ ಹೋಗಿಸು ಅಂತ ಕೊಡ್ತಾರೆ ಅವಳು ಹೋಗೋಳು ಅಲ್ಲಿ. ಇವ್ರು ಹೇಳಿದಾಗ ನನಗೆ ಅದೊಂದು ನೆನಪಾಯ್ತು. ಇನ್ನೊಂದು ವಿಷಯ ಅಂದ್ರೆ ಸರ್, ಅದೊಂದು ಕಲ್ಚರ್ ಮೈಸೂರಲ್ಲಿ ಇತ್ತು ಅಂದ್ರೆ, ಈಗ ನಮ್ಗೆ ರಜಾ ಸಿಗುತ್ತಲ್ಲ, ಈ ರಜದಲ್ಲಿ ಕೆಲಸಕ್ಕೆ ಹೋಗೋದು ಒಂದು ಅಭ್ಯಾಸ ಹುಡುಗರು, ಚಿಕ್ಕ ಹುಡುಗರು. ಸೊ ಎಲ್ಲ ಅಕ್ಕಪಕ್ಕದ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ, ನಮ್ಗೇನಾದ್ರೂ ಫ್ರೆಂಡ್ಸ್ ಇಲ್ವಲ್ಲ ಯಾರು ಆಟ ಆಡೋದಕ್ಕೆ, ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಮ್ಮ ಮನೇಲಿ ಆಟ. ನಾನು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲ, ಆಟ ನಮ್ಮ ಮನೇಲಿ ಹೆಂಗ್ ಕಳಿಸ್ತಾರೆ, ಅವಾಗ ಏನ್ ಕಳಿಸ್ತಿರ್ಲೇ, ನೀನ್ ಹೋಗಿ ಏನ್ ಮಾಡ್ತೀಯ, ನಿನಗೇನ್ ಬರುತ್ತೆ ಅಂತ ಚಿಕ್ಕವರು. ಬಟ್ ನಮ್ಗಿಂತ ದೊಡ್ಡವರೆಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ, ಎಲ್ಲೆಲ್ಲೋ ಮಾಡ್ತಿದ್ವಿ, ಕಾರ್ಪೆಂಟರ್ ಕೆಲ್ಸಕ್ಕೂ ಹೋಗ್ತಿದ್ರು, ಪ್ಲಂಬಿಂಗ್ ಕೆಲ್ಸಕ್ಕೂ ಹೋಗ್ತಿದ್ರು, ಅಥವಾ ಬೇರೆ ಕೆಲ್ಸಕ್ಕೆ. ನಮ್ಗೇನಂದ್ರೆ ಅದೇನೋ ಖುಷಿ ತರ, ಈ ಸ್ಕೂಲು ಇದು ಈ ಜಂಜಾಟದ ಮಧ್ಯೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಗೊತ್ತಿಲ್ಲ, ಕೆಲಸ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಎಕ್ಸಿಬಿಷನ್ ನನಗೆ ನೆನಪಿದೆ, ಇವ್ರು ಹೇಳಿದಾಗ ನನಗೆ ಕನೆಕ್ಟ್ ಆಯ್ತು, ಅಲ್ಲೂ ಸೇರ್ಕೋಬೇಕು ಏನಾದ್ರೂ ಕೆಲಸ ಸಿಕ್ಕಿದ್ರೆ ಮಾಡೋಣ ಅನ್ನೋತರ ಫೀಲಿಂಗ್ ಇರುತ್ತೆ. ನಾಟ್ ದಟ್ ಯುವರ್ ಫಾದರ್ ಆರ್ ಮದರ್ ಟೋಲ್ಡ್ ಯು ಯು ಹ್ಯಾವ್ ಟು ಅರ್ನ್ ಅದರ್ವೈಸ್ ವಿ ವಿಲ್ ನಾಟ್ ರನ್ ಇಯರ್ ಅಂತ ಅಲ್ಲ, ಅದು ಕಲ್ಚರ್ ಅದಿತ್ತು, ಇಟ್ ವಾಸ್ ಲೈಕ್ ದಟ್ ಅಟ್ಮಾಸ್ಫಿಯರ್ ಹಂಗಿರೋದು, ಗ್ಯಾಂಗ್ ಅಂಗಗಳಿರೋದು. ಈಗ ಅವ್ರು ಈಗ ಅವ್ರಿಗೆ ನೆನಪಿಸ್ಕೊಂಡ್ರೆ ಒಂದ್ 25-30 ಹುಡುಗರದ್ದು ಒಂದು ಗ್ಯಾಂಗ್ ಬರುತ್ತೆ ಕಣ್ ಮುಂದೆ, ಒಂದ್ 15 ಜನದ ಹುಡುಗರದ್ದು ಬರುತ್ತೆ ಗ್ಯಾಂಗ್, ನಮ್ಗೊಂದು ಗ್ಯಾಂಗ್ ಬರುತ್ತೆ ಕಣ್ ಮುಂದೆ ಬೇಕಾದ. ದಿ ಟ್ರಬಲ್ ಆಫ್ ಟುಡೇ ಈಸ್ ಅದು ಫಾರಂ ಆಗಲ್ಲ, ಫಾರಂ ಆದ್ರೂ ದಿಕ್ಕು ತಪ್ಪಿದ ಫಾರಂ ಆಗ್ಬಿಡುತ್ತೆ, ಫಾರಂ ಆಗ್ಬಿಡುತ್ತೆ. ದಿಗ್ ಯುವತಿರ್ ಜಾಸ್ತಿ, ದಿಗ್ ಯುವಕರು ಜಾಸ್ತಿ. ಈ ದಿಗ್ ಯುವತಿಗೆ ಇನ್ನೊಂದು ವಿಷಯ ನೆನಪಾಯ್ತು. ಈಗ ಮೈಸೂರು ದಸರಾ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಚಾಮುಂಡಿ ತಾಯಿ, ಓಕೆನಾ? ಸೊ ನನ್ನ ಕೇಳಿರೋ ವಿಷಯದ ಪ್ರಕಾರ ಏನಂದ್ರೆ, ಯಶ್ ಸರ್ ಅವರ ತಾಯಿ ಚಾಮುಂಡಿ ದೇವಸ್ಥಾನದಲ್ಲಿ ತಾಯಿ ಮುಂದೆ ನಿಂತು ಹರಕೆ ಹೊತ್ತಿದ್ರಂತೆ, ನನ್ನ ಮಗ ಈ ರೀತಿ ದೊಡ್ಡ ಹೀರೋ ಆಗ್ಬೇಕು ಕನ್ನಡ ಸಿನಿಮಾದಲ್ಲಿ ಅಂತ. ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ರ, ಹೇಗಿತ್ತು ಆ ದಿನಗಳು, ಏನಾಗಿತ್ತು? ಮೈಸೂರಲ್ಲಿರೋರಿಗೆ ಚಾಮುಂಡೇಶ್ವರಿ ತಾಯಿ ಹೇಗೆ ಅಂದ್ರೆ, ಆ ಬೆಟ್ಟ ಹೇಗೆ ಅಂದ್ರೆ, ನಿಮ್ಗೆ ಖುಷಿ ಆದ್ರೂ ನೀವು ಬೆಟ್ಟಕ್ಕೆ ಹೋಗ್ತೀರಾ, ಬೇಜಾರಾದ್ರೂ ಬೆಟ್ಟಕ್ಕೆ ಹೋಗ್ತೀರಾ, ಇವತ್ತು ಫ್ರೀ ಆಗಿದೀವಿ ಅಂದ್ರೂ ಬೆಟ್ಟಕ್ಕೆ ಹೋಗ್ತೀರಾ, ಬೆಳಗ್ಗೆ ದಿನ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಬೆಟ್ಟಕ್ಕೆ ಹೋಗ್ತೀರಾ. ಸೀ, ನನ್ಗೆ ಎಷ್ಟೋ ಸಲ ಅನ್ಸುತ್ತೆ ಆ ಕಲ್ಚರ್ ಆ ಲೈಫ್ ಸ್ಟೈಲ್ ಇದೆಯಲ್ಲ, ಆ ಸಿಟಿ ಕ್ರಿಯೇಟ್ ಮಾಡಿರೋದು ಅದು ಸಿಗಲ್ಲ. ಅಂದ್ರೆ ಒಂದ್ ಬೆಟ್ಟ, ಈಗ ನಾಳೆಯಿಂದ ನಾವೇನೋ ಎಕ್ಸಸೈಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೆಟ್ಟಕ್ಕೆ ಹೋಗಿ ಮೆಟ್ಲ ಹತ್ತಿವಿ, ಈಗ್ಲೂ ಇದೆ. ಅದಾದ್ಮೇಲೆ ಏನೋ ಬೇಜಾರಾಯ್ತು ಏನೋ ಸ್ವಲ್ಪ ಅಂದ್ರೆ, ಬೆಟ್ಟದಲ್ಲಿ ಒಂದ್ ಕಡೆ ಜಾಗ ಇದೆ ನಂದಿಗೆ ಹೋಗ್ಬೇಕಾರೆಲ್ಲ, ಅಲ್ಲೊಂದ್ ವ್ಯೂ ಪಾಯಿಂಟ್ ಅಂತ. ಬಹಳ ದಿನ ಬೆಟ್ಟ ಹತ್ತದವ್ರು ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ಕೋಬೇಡಿ, ಅಲ್ಲೋಗಿ ಟಚ್ ಮಾಡಿ, ಮೈಸೂರು ಟಚ್ ಮಾಡಿ ಕೆಳಗೆ ಬಂದ್ಬಿಡ್ತಾರೆ. ಸೊ ಅಲ್ಲೋಗಿ ಕುತ್ಕೊಳ್ಳೋದು, ಆಮೇಲೆ ನಮ್ ತಾಯಿ ನಮ್ ತಂದೆ ಎಲ್ಲ ಕರ್ಕೊಂಡು ಹೋಗೋರು ನಮ್ಗೆ ಅವಾಗ ಚಿಕ್ಕ ವಯಸ್ಸಲ್ಲಿ. ತಾಯಿ ಮುಂದೆ ಹೋಗಿ ನೋಡಿ ಇದು ಬಂದ್ರೇನೆ ಒಂದು ದಸರಾ ಟೈಮಲ್ಲಿ ಅಂತೂ ಮಸ್ಟ್. ಹೌದು, ನನಗೆ ಎಷ್ಟೋ ಸಲ ಈಗಲೂ ಅನ್ಸುತ್ತೆ ಹೋಗ್ಬೇಕು. ಬಟ್ ಏನಂದ್ರೆ ನನಗೆ ಒಂದು ದೇವ್ರನ್ನ ಬೇಡ್ಕೋತಿರ್ಬೇಕಾದ್ರೆ ಅದು ಒಂಥರ ಆರಾಮಾಗಿರ್ಬೇಕು, ಪೀಸ್ಫುಲ್ ಆಗಿರ್ಬೇಕು. ಸುಮ್ನೆ ಹೋಗಿ ಎಲ್ಲ ತುಂಬಾ ಜನ ಬಂದು ಇದು ಬಂದು ಅವಾಗ ನನಗೆ ಈಗ ಎಲ್ಲಿದೆ ಪೀಸ್ ಅದ. ಅವಾಗ ಏನಾಗುತ್ತೆ, ನಾನು ಎಷ್ಟೋ ಸಲ ಮೈಸೂರಿಗೆ ಹೋದ ತಕ್ಷಣ ಅಲ್ಲಿಂದ ಬೇಡ್ಕೋತೀನಿ ತಾಯಿ. ನೀವು ಬೇರೆ ವರ್ಲ್ಡ್ ಅಲ್ಲಿ ಬೇರೆ ದೇಶದಲ್ಲಿ ಎಲ್ಲರೂ ಕಟ್ಟಿರೋ ದೇವಸ್ಥಾನಗಳು ಹುಡಿಕಳಿದ ಮೇಲೆ ಇಲ್ಲ ಸರ್, ಹಂಗೇನಿಲ್ಲ, ಹೋಗ್ತೀವಿ ದೇವಸ್ಥಾನಕ್ಕೆ. ಬಟ್ ಏನಂದ್ರೆ ಚಾಮುಂಡಿ ಬೆಟ್ಟಕ್ಕೆ ನಾನು ಹೋಗ್ತೀನಿ, ಈಗಲೂ ಮೈಸೂರಿಗೆ ಹೋದಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ಬೆಟ್ಟದ ತಪ್ಪಲಲ್ಲಿ ಇಲ್ಲ ಬೆಟ್ಟದಲ್ಲಿ ಎಲ್ಲೋ ಒಂದ್ ಜಾಗದಲ್ಲಿ ನಾವು ಆರಾಮಾಗಿ ಕುತ್ಕೊಂಡು ಒಂದ್ ಅರ್ಧ ಗಂಟೆ ಕಾಮ ಕೂತು ತಾಯಿಗೆ ಎಲ್ಲ ಬೇಡ್ಕೊಂಬರ್ತೀವಿ. ನನಗೆ ಚಾಮುಂಡಿ ಬೆಟ್ಟದ ಸಂಬಂಧ ದೇವಸ್ಥಾನದಕ್ಕಿಂತ ಜಾಸ್ತಿ ಬೇರೆ. ನನಗೆ ಚಾಮುಂಡಿ ಬೆಟ್ಟದ ಸಂಬಂಧ ಇರಲಿಲ್ಲ ಅಷ್ಟೊಂದು, ದೇವಸ್ಥಾನದಲ್ಲ, ಚಾಮುಂಡಿ ಬೆಟ್ಟದ. ನಮ್ಮ ಮನೆಯಲ್ಲಿ ನಮ್ತಾಯಿ ದಿದ್ದಿದ್ದು ಒಂದೇ ಒಂದು ದೇವಸ್ಥಾನ, ಅದು ಪ್ಯಾಲೇಸಿನ ಹೊರಗಡೆ ಒಂದು ಕೋಟೆ ಗಣಪತಿ ದೇವಸ್ಥಾನ ಅಂತಿದೆ. ಪ್ಯಾಲೇಸ್ ಆಚೆ ಇದೆ, ವರಾಹನ ಬಲರಾಮನ ಇರಬೇಕದು ಗೇಟ್ ಅದು. ಬ್ಯಾಕ್ ಸೈಡ್ ಗೇಟ್ ಅಲ್ಲ, ಟುವರ್ಡ್ಸ್ ಫೇಸಿಂಗ್ ಅಶೋಕ ರೋಡ್, ಫೇಸಿಂಗ್ ಅಶೋಕ ರೋಡ್ ಕಡೆಗೆ ಅಲ್ಲೊಂದಿದೆ. ಅದು ನಮ್ಮ ಮನೆಯಲ್ಲಿ ಬಹಳ, ನಮ್ಮ ಮನೆಯಲ್ಲಿ ನನ್ನ ಒಂದು 1000 ಸರಿ ಕೇಳಿಸ್ಕೊಂಡಿರ್ಬೋದು. ಏನಾದ್ರು ಒಂದ್ ಚೂರು ಏರ್ಪೇರ್ ಆಯ್ತು ಅಂದ ತಕ್ಷಣ ಆಯ್ತು ಕೋಟೆ ಗಣಪತಿದಕ್ಕೆ ಒಂದು ಬೆಣ್ಣೆ ಅಲಂಕಾರದ ಮಾತಾಡ ಇದ್ ಮಾಡ್ಬಿಡು ಅಂತನವರು ನಮ್ಮ ಸಿಸ್ಟರ್ ಅಕ್ಕಂದ್ರಿಗೆ ಅಲ್ಲ. ಅದು ಕೋಟೆ ಗಣಪತಿ ವಾಸ್ ವೆರಿ ಸ್ಟ್ರಾಂಗ್ ಇನ್ ಅವರ್ ಹೌಸ್, ಮೋರ್ ದ್ಯಾನ್ ದಿ ಚಾಮುಂಡಿ. ಬಟ್ ಚಾಮುಂಡಿ ಪರ್ಸನಲಿ ನನಗೆ ರಿಲೇಶನ್ಶಿಪ್ ಏನಪ್ಪ ಅಂತಂದ್ರೆ, ಈ ಹ್ಯಾಮ್ ರೇಡಿಯೋ ಅಂತ ಕೇಳಿದೀರಾ ನೀವು? ಹ್ಯಾಮ್ ರೇಡಿಯೋ, ಹ್ಯಾಮ್ ರೇಡಿಯೋ ಆಪರೇಟರ್ಸ್ ಅಂತ ಈಗ ಕಡಿಮೆ ಆಯ್ತು, ಬಿಕಾಸ್ ಮೊಬೈಲ್ ಬಂದ್ಬಿಡ್ತು, ಪುಕ್ಕಟೆ ವೈರ್ಲೆಸ್ಗಳು ಬಂದ್ಬಿಡ್ತು, ವೈರ್ಲೆಸ್ಗಳೆಲ್ಲ ಬಂದ್ಬಿಟ್ಟಿವೆ ಇಲ್ಲವೇ. ಇದು ಹ್ಯಾಮ್ ಈಗಲೂ ಇದೆ, ಆದ್ರೆ ಈ ಹ್ಯಾಮ್ಸ್ ವರ್ ಒರಿಜಿನಲಿ ದಿ ವೈರ್ಲೆಸ್ ಫೆಲೋಸ್. ಅದಕ್ಕೊಂದು ಎಕ್ಸಾಮ್ ಇತ್ತು, ಬೇಸಿಕ್ ಎಕ್ಸಾಮ್ ಅಂತ. ಅದಕ್ಕೆ ಫಸ್ಟ್ ಎಕ್ಸಾಮ್ ಹೊಡೆದ್ರೆ ಡಿಡ್ ಡಾಡ್ ಡಿಡ್ ಅಂತ ಹೊಡೆದ್ರೆ ಅವನಲ್ಲಿ ಡಿಕೋಡಿಫೈ ಮಾಡ್ಕೋಬೇಕು, ಯಶ್ ಎಂಬ ಅದ್ಭುತ ವ್ಯಕ್ತಿ, ಯಶ್ ಈಸ್ ಎ ಗುಡ್ ಮ್ಯಾನ್ ಬ್ಯಾಡ್ ಮ್ಯಾನ್ ಅಂತ ಅವ್ನು ಬರ್ಕೋಬೇಕು ಆ ಕಡೆಯಿಂದ.
ಅದಕ್ಕೆ ಅದು ನೆಕ್ಸ್ಟ್ ಕೋರ್ಸ್ ಬಂದ್ರೆ ವಾಯ್ಸ್ ಅಲ್ಲಿ ನಾನು ಅಮ್ಮನ ವಿ ಯು ಟಿ ಹೆಚ್ ಆರ್ ಆರ್ ಅದಕ್ಕೆ ವಿ ಯು ಟು ಇಸ್ ದಿ ಸ್ಟ್ಯಾಂಡರ್ಡ್ ಕೋಡ್ ವಿ ಯು ಟು ಹೆಚ್ ಆರ್ ಆರ್ ಸ್ಪೀಕಿಂಗ್ ವಿ ಯು ಟು ಎಲ್ಲ ಸ್ವೀಡನ್ ಇಂದ ಒಬ್ಬ ಬರುವ ಐ ಆಮ್ ವಿ ಯು ಟು ಅವನೇನೋ ಒಂದು ಕೋಡ್ ಹಾಕ್ಬಿಟ್ಟು ಅವ್ನು ಬರುವ ಇದು ಹ್ಯಾಮ್ಸ್ ನಾವು ವಿ ಯೂಸ್ ಟು ನಮ್ಮನ್ನ ವಿ ಆರ್ ಬೀಯಿಂಗ್ ಟ್ರೈನ್ಡ್ ಟು ವರ್ಕ್ ಇನ್ ಎಮರ್ಜೆನ್ಸೀಸ್ ದಟ್ ವಾಸ್ ದ ಓನ್ಲಿ ಬೆಸ್ಟ್ ಕಮ್ಯುನಿಕೇಶನ್ ಎಷ್ಟು ದೇಶ ಆನ್ ಕಾಂಟ್ಯಾಕ್ಟ್ ಮಾಡ್ತೀವಿ ಒಂದು ರಾತ್ರಿನಲ್ಲಿ ಅನ್ನಕ್ಕೆ ಅಲ್ಲಿ ಹೋಗಿ ಕೂರ್ಸೋರು ಅಲ್ಲಿ ಟ್ರಾನ್ಸ್ಮಿಟರ್ ಯೂಸ್ ಟು ಬಿ ಗುಡ್ ಕಮ್ಯುನಿಕೇಶನ್ ಗೆ ಅದು ಬಿಟ್ಟರೆ ಚಾಮುಂಡಿ ಬೆಟ್ಟ ನಮಗೆ ಬೇರೆ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಇಂಟ್ರೆಸ್ಟಿಂಗ್ ವಿಷಯ ಹೇಳಿದರೆ ಈಗ ನಾನು ಹೆಲಿಕಾಪ್ಟರ್ ಅಥವಾ ಇದ್ರದೊಂದ್ರೆ ರೈಡ್ ಇರ್ತಿತ್ತಂತಲ್ಲ ನೆನಪಿದೆ ಸರ್ ನಿಮ್ಗೆ ಈಗಿದೆ ಅಲ್ಲ ಮುಂಚೆನೂ ಒಂದ್ಸಲ ಬಂದು ಸ್ಟಾಪ್ ಆಗಿತ್ತು ಅಂತ ಬಹಳ ಲೇಟರ್ ಅಲ್ಲಿ ಆರಂಭದಲ್ಲಿ ಇವೆಲ್ಲ ಇರ್ಲೇ ಇಲ್ಲ ಬೈಕ್ ಸ್ಟಂಟ್ ಗಳೆಲ್ಲ ಇರ್ತಿತ್ತು ಸರ್ ಬೈಕ್ ಸ್ಟಂಟ್ ಎಲ್ಲ ಇರ್ತಿತ್ತು ಈ ಎಕ್ಸಿಬಿಷನ್ ವೀಲ್ ಮಾಡ್ಬಿಟ್ಟು ರೌಂಡ್ ಮಾಡ್ಬಿಟ್ಟು ಹೊಡಿತಿದ್ರಲ್ಲ ಡರ್ ಅನ್ಕಂಡ ಅವೆಲ್ಲ ಇರೋದ್ ನಮ್ಗೆ ಬಟ್ ಬೇಸಿಕಲಿ ಎಕ್ಸಿಬಿಷನ್ ವಾಸ್ ಎ ಪ್ರೈವೇಟ್ ಎಕ್ಸಿಬಿಷನ್ ಇಟ್ ವಾಸ್ ನೆವರ್ ಎ ಗವರ್ನಮೆಂಟ್ ಎಕ್ಸಿಬಿಷನ್ ನಮ್ಮಷ್ಟು ಈಗೋಯಿಸ್ಟಿಕ್ ಫೆಲೋಗಳು ಈ ದೇಶದಲ್ಲಿ ಇನ್ನೊಬ್ಬರಿಲ್ಲ ಬ್ರಿಟಿಷ್ಗೂ ರಾಯಲ್ಟಿ ಇದೆ ಕ್ವೀನು ಎಲಿಜಬೆತ್ ಡ್ಯಾಶು ಡ್ಯಾಶು ಸಣ್ಣ ಸಣ್ಣ ಅವ್ರಿಗೂ ಅಲ್ಲೇನು ಅಧಿಕಾರ ಇಲ್ಲ ಏನ್ ಕ್ವೀನ್ ಎಲಿಜಬೆತ್ ಕೆನಾಟ್ ಬಿ ರಾಣಿ ಆಗ್ಬಿಟ್ಟೆ ಅಂದ ತಕ್ಷಣ ಬ್ರಿಟನ್ ಏನು ಅಳಕ್ಕಾಗಲ್ಲ ನಾಳೆ ಅವಮ್ಮ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗ್ತಾ ಇದೆ ಎಗರೋಗಿದೆ ಇದು ಓನ್ಲಿ ಎ ಫಿಗರ್ ಹೆಡ್ ಆದ್ರೆ ಆ ಫಿಗರ್ ಹೆಡ್ ನ ಆ ದೇಶದವರು ಆ ರಾಯಲ್ಟಿನ ಹಂಗೆ ಉಳಿಸ್ಕೊಂಡು ಎಷ್ಟು ಅದ್ಭುತವಾಗಿ ಟೂರಿಸಂ ಯೂಸ್ ಮಾಡಿದಾರೆ ನೋಡಿ ಈಗ ಯಾರೋ ಪ್ರಿನ್ಸ್ ಹ್ಯಾರಿ ಮದುವೆ ಆಯ್ತು ಅಂತಂದ್ರೆ ಮೇಗನ್ ಮಾರ್ಕೆಲ್ ಜೊತೆ ಮದುವೆ ಆಗ್ತಾ ಇದೆ ಇಟ್ ಬಿಕಮ್ಸ್ ಎ ವರ್ಲ್ಡ್ ವೈಡ್ ಇವೆಂಟ್ ಟಿವಿ ರೈಟ್ಸ್ ಎ ಮಿಲಿಯನ್ಸ್ ಆಫ್ ಡಾಲರ್ಸ್ ನಿನ್ನೆ ಯೂಜೀನ್ ಮದುವೆ ಆಯ್ತು ಶಿ ಇಸ್ 9th ಇನ್ ದಿ ಲೈನ್ ಆಫ್ ಹೇರ್ ಆಸ್ ಎ ಅಂದ್ರೆ ಕ್ಲೈಮ್ಗೆ ಥ್ರೋನ್ ಕ್ಲೈಮ್ಗೆ ಆಕೆ 9th ಹುಡುಗಿಯವಳು ಮೊಮ್ಮಗಳು ರಾಣಿಗೆ ಮೊಮ್ಮಗಳು ಅವಳ ಮದುವೆಗೆ ನಿನ್ನೆ ಏನಿಗ ಮಗ್ಗ ಅದಕ್ಕೆ ಪ್ರಮೋಷನ್ ಅಲ್ಲಿ ಸಣ್ಣ ಸಣ್ಣ ಇವೆಂಟ್ಗಳನ್ನು ಬಹಳ ಅದ್ಭುತವಾದ ಎಕ್ಸಾಕ್ಟ್ಲಿ ರಿವರ್ಸ್ ನಮ್ಮಲ್ಲಿ ನಾನು ಮೈಸೂರು ಮಹಾರಾಜರಿಗಾಗ್ಲಿ ಪ್ರಮೋದ ಅವ್ರಿಗಾಗ್ಲಿ ಯದುವೀರ್ಗಾಗ್ಲಿ ಅಥವಾ ಶ್ರೀಕಂಠತ್ರ ಇದ್ದಾಗ ಅವ್ರದ್ದಕ್ಕಾಗ್ಲಿ ನೀವು ಅವ್ರನ್ನ ಎತ್ಕೊಂಡು ಹೆಗಲ ಮೇಲೆ ಓಡಾಡಿ ಅಂತ ನಾನು ಹೇಳದೇ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಜಾಗ ಇಲ್ಲ ದಟ್ ಇಸ್ ವೈ ಪ್ರಜಾಪ್ರಭುತ್ವ ಬಂದಿರೋದಿಲ್ಲ ನೀವು ಆ ಪ್ಯಾಲೇಸಿನವ್ರಿಗೆ ಬರ್ಕೊಟ್ಬಿಡಿ ಅವ್ರ ಆಸ್ತಿ ಅಂತ ನಾನು ಹೇಳಿಲ್ಲ ಹೇಳೋದು ಬೇಡ ಜನರ ಆಸ್ತಿನೇ ಆಗಿರಲಿ ಅದು ಆದರೆ ಇಫ್ ಯು ಕ್ಯಾನ್ ಸಮ್ಹೌ ಮ್ಯಾನೇಜ್ ಟು ಬ್ರಿಂಗ್ ದಟ್ ರಿಲೇಶನ್ಶಿಪ್ ವಿತ್ ಇದು ವಾಟ್ ಎನ್ ಅಡ್ವಾಂಟೇಜ್ ಟು ಮೈಸೂರು ಸಿಟಿ ನಾವು ಮಾಡೋದೇ ಇಲ್ಲ ಕೆಲಸ ಕಿರ್ಕಾಟ ಕೊಟ್ಟ ಅವ್ರು ಯಾರು ಏನು ಮಾಡದಿರಂಗ್ ಮಾಡಾಕ್ಬಿಡ್ತೀರಿ ಯು ಶುಡ್ ಯೂಸ್ ದಟ್ ರಾಯಲ್ಟಿ ಫಾರ್ ದಿ ಪರ್ಪಸ್ ಆಫ್ ದಿ ಬೆನಿಫಿಟ್ ಆಫ್ ದ ಸಿಟಿಗೆ ಈಗ ಮೊನ್ನೆ ಯದುವೀರ್ದು ಸಿಂಹಾಸನ ಅಂದೇನ ರಾಜ ಆಗಿದ್ದು ಅಥವಾ ಮದುವೆ ಆಗಿದ್ದು ಇದೇನಾದ್ರೂ ಬೇರೆ ಕಡೆ ಆಗಿದ್ದಿದ್ರೆ ದೇವ್ರ ಪ್ಯಾಕೇಜ್ ಡಿಟ್ ಔಟ್ ಹಂಗೇನೆ ಮೈಸೂರಿನಲ್ಲಿ ಅದನ್ನ ನಮ್ಮಲ್ಲಿ ನಾವು ಟಿವಿಗಳನ್ನ ಅವ್ರು ಮಾತ್ರ ತೋರಿಸ್ಕೊಂಡ್ವಿ ಹಗಲು ರಾತ್ರಿ ಜೈ ಸೇತಿದೆ ಅಂದ್ಬಿಟ್ಟು ಮಾಡಿದ್ವಿ ಬಂತಷ್ಟೇ ಇಟ್ ವಾಸ್ ನಾಟ್ ಯೂಸ್ಡ್ ಫಾರ್ ಆನ್ ಎ ಲಾರ್ಜರ್ ಆನ್ ಎ ಲಾರ್ಜರ್ ಸ್ಕೇಲ್ ಫಾರ್ ಎ ಟೂರಿಸಂ ಮೈಸೂರಿಗೆ ಕೈಗಾರಿಕೆಗಳು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳಲ್ಲ ಅಂದ್ರೆ ಮೈಸೂರು ಶುಡ್ ಮಸ್ಟ್ ರಿಮೈನ್ ಆಸ್ ಎ ಬ್ಯೂಟಿಫುಲ್ ಕಲ್ಚರಲ್ ಕ್ವಾಯಟ್ ಒಂಥರ ಲಿಟ್ರರಿ ಮ್ಯೂಸಿಕ್ ಡಾನ್ಸ್ ಸಿಟಿ ಆಗಬೇಕು ಅದು ಇದು ರಂಗನಾಥ್ ಸರ್ ಅವ್ರಿಗೆ ಮೈಸೂರು ಬಗ್ಗೆ ಇರುವಂತ ಕನ್ಸು ಅದನ್ನ ಆಗ್ಲೇ ವಿಜುವಲೈಸ್ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಅಲ್ಲೊಂದು ಪ್ರೀಮಿಯರ್ ಸ್ಟುಡಿಯೋ ಆಯ್ತು ನಿಮ್ಗೆ ಅದಕ್ಕೆ ಆವಾಗಲೇ ಅಲ್ಲೇ ಒಂದು ಪ್ರೀಮಿಯರ್ ಸ್ಟುಡಿಯೋ ಇದ್ದಿದ್ದು ಆಗ್ಲೇ ವಿಜುವಲೈಸ್ ಮಾಡ್ಕೊಂಡು ನೀವು ಆಗ್ಲೇ ವಿಜುವಲೈಸ್ ಮಾಡ್ಕೊಂಡಿದ್ದಕ್ಕೆ ಪಿಟೀಲ್ ಚೌಡೈನೋ ಅಂತ ಅವ್ರು ಬಂದರು ಅದ್ಭುತ ಸಂಗೀತಗಾರರು ಬಂದರು ಆ ಭಾಗದಿಂದೆಲ್ಲ ನಮ್ಮಲ್ಲಿ ಈಗ ಅದಿಲ್ಲ ನಾವೊಂಥರ ಅಬ್ಬೇಪಾರಿಗಳು ಎಡಬಿಡಿಂಗಿಗಳಾಗೋಗಿದ್ದೀವಿ ನಾವಿವಾಗ ನಮ್ಗೆ ಅದು ಬೇಕು ಇದು ಬೇಕು ಎಂಥದ್ದು ಗೊತ್ತಾಗಲ್ಲ ಇದು ಮೈಸೂರು ಹೀಗಿರಬೇಕು ಅನ್ನೋದು ರಂಗನಾಥ್ ಸರ್ ಅವರ ಆಸೆ ಆದರೆ ಯಶ್ ಸರ್ ನಿಮ್ಗೋಸ್ಕರ ಒಬ್ರು ಅವ್ರಿಗೂ ಕಾಯ್ತಿದಾರ ಒಬ್ರು ಸ್ಪೆಷಲ್ ಪರ್ಸನ್ ಕಾಯ್ತಾ ಇದಾರೆ ನಾನು ಯಾರು ಅಂತ ಹೇಳಲ್ಲ ಟೆಸ್ಟ್ ಮಾಡ್ತೀರಾ ಈಗ ಸರ್ ಈಗ ನೀವಿಬ್ರು ಯಾರು ಅವ್ರು ಯಾರು ಅಂತ ನೀವಿಬ್ರು ಕಂಡುಹಿಡಬೇಕು ಓಕೆನಾ ಹಲೋ ಹಲೋ ದಸರಾ ಹಬ್ಬದ ಶುಭಾಶಯಗಳು ಸರ್ ಥ್ಯಾಂಕ್ ಯು ಸರ್ ಈಗ ಇಬ್ರು ಹೀಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದಾರೆ ಈ ವಾಯ್ಸ್ ನಮಗ್ ಗೊತ್ತಿದೆ ಯಾರ್ದು ಅಂತ ನಾನು ಹೇಳ್ತಾ ಇಲ್ಲ ಸರ್ ಅವ್ರಿಬ್ರಿಗೂ ಬಿಟ್ಟಿದ್ದೀನಿ ಯಶ್ ಸರ್ ಮಾತಾಡಿ ನಮಸ್ತೆ ರಂಗನಾಥ್ ಸರ್ಗೆ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳಿ ಸರ್ ಯಶ್ ಸರ್ ಇದಾರೆ ಇಲ್ಲಿ ಸರ್ ನಮಸ್ತೆ
ಏನ್ ಸಮಾಚಾರ ದರ್ಶನ್ ಸರ್? ಅಯ್ಯೋ ಕತೆ ಚಪ್ಪ ಸರ್, ಚೆನ್ನಾಗಿದ್ದೀನಿ ಸರ್. ಆರಾಮ ಸರ್? ಸೂಪರ್ ಸೊನ್ನೆ. ನಮ್ ಹಿಂಗ ಕ್ರಿಶ್ ಹಾಕೊಡ್ತೀರಿ ನೀವು? ದರ್ಶನ್ ಸರ್, ಇಲ್ಲಿ ರಂಗನಾಥ್ ಸರ್ ಅವ್ರ ಸ್ಟುಡಿಯೋದಲ್ಲಿ ನಿಮ್ ಹೆಸರು ಹೇಳಿದ ತಕ್ಷಣ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಯಪ್ಪ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಸೋ ಸ್ವೀಟ್. ಈಸ್ ಆಲ್ಸೋ ಮೈಸೂರ್ದು. ಹೌದು, ಅದಕ್ಕೆ ಕಾಲ್ ಮಾಡಿಸಿದ್ದು. ಜನರಲಿ ಎಮೋಷನಲ್, ನಮ್ ನ್ಯಾಚುರಲಿ ಅಲ್ವಾ? ಇವ್ರಿಗೂ ಅಷ್ಟೇ ಎಕ್ಸ್ಟ್ರೀಮ್ ನಾಲೆಡ್ಜ್ ಆಫ್ ಹಸು. ನಮ್ ಜೊತೆ ಕಾಮನ್ ಫ್ಯಾಕ್ಟರ್ ಹೇಳ್ಬೇಕಾರೆ ಈಗ ಈಗ್ಲೂ ಈಸ್ ವೆರಿ ಪ್ಯಾಶನೇಟ್ ಹಸುದ್ರಲ್ಲಿ. ಟ್ರೂ ಟ್ರೂ. ದರ್ಶನ್ ಸರ್, ಪ್ರತಿ ವರ್ಷ ಯುವ ದಸರಾಗೆ ದರ್ಶನ್ ಸರ್ ಬರ್ತಿದ್ರು, ಆ ಕಾರ್ಯಕ್ರಮ ನಾನೇ ನಡ್ಸ್ಕೊಡ್ತಾ ಇದ್ದೆ. ಇವತ್ತು ಈ ಮೂಲಕ ಮಾತಾಡಕ್ ಸಿಕ್ಕಿದ್ರೆ ನಂಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ನೀವ್ ಹೆಂಗ್ ಹೋಗ್ತಿದ್ರಿ ಹೇಳಿ, ಒಲಿ ಒಂಚೂರು ನೋಡೋಣ ಅಂತ ಸರ್. ನೋಡಿ ಆಂಕರ್ ಹೇಳ್ರಿ. ಏನಾಗೋಗಿದೆ ಈಗ ಆಕ್ಚುಲಿ ನಮ್ಮಲ್ಲಿ ಟೆಕ್ನಾಲಜಿ ಮುಂದೆ ಹೋಗ್ಬಿಟ್ಟಿದೆ, ಎಲ್ಲಾ ಮುಂದೆ ಬಂದ್ಬಿಟ್ಟಿದೀವಿ. ಈಗ ಮೊದ್ಲು ನಾನು ಹೇಳ್ತಾ ಇರೋದು, ಈಗ ಒಂದು 90s ಮೇಬಿ 90s 85 90s ಕರೆಕ್ಟ್ ನಮ್ಮ ಟೈಮ್ ಎಲ್ಲ ಸಣ್ಣ ಸಣ್ಣವ್ರು ಯಾವಾಗಿದ್ದು. ಆಕ್ಚುಲಿ ದಸರಾ ಅಂದಾಗ ನಮ್ಮಲ್ಲೆಲ್ಲ ಏನ್ ಮಾಡೋರು ಅಂತಂದ್ರೆ, ಆಯ್ತು ಪೂಜೆ ಇನ್ನೊಂದ್ ದಿನ ಮನೆಯಲ್ಲಿ. ಅವಾಗ ಈಗ ಯೂಶ್ವಲಿ ಈಗ ನಾವು ತಿನ್ನೋ ತಿನಿಸುಗಳೆಲ್ಲ ಈಗ ಆಕ್ಚುಲಿ ಕಣ್ಮುಚ್ಚು ಕಟ್ಟಿರೋಷ್ಟು ಮನೆಗೆ ಬಂದು ಬಿಟ್ಬಿಡುತ್ತೆ. ಕರೆಕ್ಟ್ ಕರೆಕ್ಟ್. ಅವಾಗೆಲ್ಲ ಮನೇಲೆ ಮಾಡೋದು, ರವೆ ಉಂಡೆ ಅಂತ ಹಿಡಿದು ಎಲ್ಲ ಮನೇಲೆ ಮಾಡಿ ಮನೇಲೆ ದೇವ್ರಿಗೆ ಇಡ್ತಾ ಇದ್ದಿದ್ದು. ಹೌದು ಕರೆಕ್ಟ್. ಬಟ್ ಏನ್ ಆಗೋಗಿದೆ, ಅವಾಗ ಆಕ್ಚುಲಿ ನಾಳೆ ದಸರಾ ಅಂದ್ರೆ ನಾವ್ ಆಕ್ಚುಲಿ ಇದ್ದೀವಿ ಒಟ್ಟಾರದಲ್ಲಿ ಸರ್. ನಮ್ದು ಆಕ್ಚುಲಿ ಇವತ್ತಿಗೂ ನೀವು ಆಕ್ಚುಲಿ ನಮ್ಮನೆ ಮುಂದೆ ಹೋಗೋದಲ್ಲಿ ಪ್ರಕಾಶ್ ಹೋಟ್ಲ್ ಅಂತಿದೆ. ಅದ್ರ ಹಿಂಭಾಗದಲ್ಲೇ ನಮ್ಮ ಮನೆ ಇದ್ದಿದ್ದು. ಹೌದೌದು. ಏನ್ ಮಾಡೋರು ನಾವು ಒಟ್ಟಾರದಲ್ಲಿ ಇವತ್ತಕ್ಕೂ ನಾವ್ ಯಾರನ್ನು ಒಬ್ಬರನ್ನ ಇದು ನಾವದು ನಾವೆಲ್ಲ ಅತ್ತೆ ಮಾವ ಮಮ್ಮಿ ಡ್ಯಾಡಿ ಅಂತಾನೆ ಕರಿತಾ ಇದ್ದಿದ್ದು. ಆಮೇಲೆ ಅವತ್ತೊಂದ್ ದಿನ ನಾನು ಹೇಳ್ತಾ ಇರೋದು, ಇವತ್ತ ಕಲ್ಚರ್ ಒಟ್ಟಾಗಿದೆ ನಿಜವಾಗ್ಲೂ ಅದನ್ನ ತುಂಬಾ ಈಗ ನಮ್ಮ ಮಕ್ಳು ಅದ್ ಸಿಗಲ್ಲ ಆ ಕಲ್ಚರ್. ಯಾಕಂದ್ರೆ ಅವಾಗೆಲ್ಲ ರಜೆ ಟೈಮಲ್ಲಿ ಎಲ್ಲರೂ ಮನೇಲೂ ಬೆಳಿಗ್ಗೆ ಮನೆ 4 ಜನ ಇದ್ರೆ ಒಂದ್ ಅಜ್ಜನ ಟಿಫನ್ ಮಾಡಿರೋದು. ಯಾಕಂದ್ರೆ ಯಾವ ಮನೆ ಮಕ್ಳು ಯಾವ ಮನೆ ಟಿಫನ್ ಮಾಡ್ತಾರೆ ಗೊತ್ತಿರಲ್ಲ. ಆಮೇಲೆ ಅವ್ರು ತಿಂಡಿ ಮಾಡೋದೇ ಒಂದ್ ಸೆಲೆಬ್ರೇಷನ್ ಎಲ್ಲ. ಆಮೇಲೆ ಮನೆಗೆ ನೆಂಟರು ಇಷ್ಟರು ಅವ್ರು ಬರೋದು, ಅದಕ್ಕಿಂತ ಹೆಚ್ಚಾಗಿ ನಾವು ಹೋಗಿ ಆಕ್ಚುಲಿ ಕೆಆರ್ ಹಾಸ್ಪಿಟಲ್ ಹತ್ರ ಆಕ್ಚುಲಿ ಅದೊಂದು ಫುಟ್ಪಾತ್ ಇದೆ, ಈಗಲೂ ಅದೇ ತರ ದೊಡ್ಡದಿದೆ, ಎಣ್ಣೀರ್ ಎಲ್ಲ ಮಾಡ್ತಾರೆ. ಸೊ ಅಲ್ಲಿ ಎತ್ಕೊಂಡೋಗಿ ಚಾಪೆಗಳು ಹಾಕ್ಬಿಟ್ಟು ಜಾಗ ಹಿಡಿಯೋದಿತ್ತಮ್ಮ. ವಂಡರಿಂಗ್ ಆಕ್ಚುಲಿ ಒಂಥರ ಮನೇಲಿರೋರು ಎಲ್ಲರೂ ಓಡಕ್ ಚಾಪೆ, ಇನ್ನೂ ಬ್ರಷ್ ಮಾಡಿರಲ್ಲ, ಬಾತ್ರೂಮ್ ಹೋಗಿರಲ್ಲ, ಹಂಗಂಗೆ ಓಡ್ಬಂದು ಕುತ್ಕೊಂಡ್ಬರ್ತಾರೆ ಮೇಂಟೈನ್ ಮಾಡೋದು ಅಲ್ಲಿ. ಆಮೇಲೆ ಕಲ್ತದೆ ಈಗ ನಾ ಟಿಫನ್ ಮಾಡ್ಕೊಂಡು ನೀರು ಟಿಫನ್ ಮಾಡ್ಕೊಂಬ 11:30 to 12 ಗಂಟೆಗೆ ಆಕ್ಚುಲಿ ಎಲ್ಲಾ ಮನೇಲಿರೋ ಎಕ್ಸಸ್ ಆಗಿ ಮಕ್ಕಳಾಗಿ ಎಕ್ಸಸ್ ಆಗಿ ಎಲ್ಲ ರೋಡ್ ದಾಟಿದ್ರೆ ಬಂದ್ ಈ ಕಡೆ ಕೂತ್ಕೊಳಕ್ ಆಗದೆ ಹೊರತು 12 ಗಂಟೆ ಆದ್ರೆ ಆಕ್ಚುಲಿ ಬಿಡ್ತಾರೆ, ರೋಡ್ ಬ್ಲಾಕ್ ಮಾಡ್ಬಿಡ್ತಾರೆ. ಅವಾಗ ಅಲ್ಲಿ ಕೂತ್ಕೊಂಡು ನಾವು ಕೂತ್ರೆ ಬೆಳಗ್ಗೆಯಿಂದ ನಿನ್ನೆ ರಾತ್ರಿ ಈ ತಿಂಡಿ ತಿನಿಸುಗಳನ್ನ ತಿನ್ಕೊಂಡು ಸಾಕಾಗಲ್ಲ ದಸರಾ ನೋಡಕ್ಕೆ. ಆ ತರದ್ದು ಮೋಸ್ಟ್ಲಿ ಯಾವ ಜನರೇಷನ್ ನೆಕ್ಸ್ಟ್ ಜನರೇಷನ್ ಯಾರು ನೋಡಕ್ಕೂ ಆಗಲ್ಲ ಆತರ. ಈಗ ಯಾರು ಮಕ್ಕಳಿಗೆ ದರ್ಶನ್ ನಾವು ಚಾಪೆ ಇಡ್ಕೊಂಡು ಬೆಡ್ಶೀಟ್ ಇಡ್ಕೊಂಡು ಹೋಗ್ಬಂದ್ರೆ ಕಪಾಳಕ್ ಹಾಕತ್ವಿ ಅಷ್ಟೇ. ಹಾಕಿದ್ದೀವಿ ಯಾವನ ಬಂದ್ಬಿಟ್ಟು ಅದ್ರೊಳಗೆ ಬಂದ್ ಸರ್. ಆಕ್ಚುಲಿ ಈಗ ಮೀಡಿಯಾಗಳು ಇಷ್ಟೊಂದಿದೆ ಗಡ್ಗಂಬ ಸ್ಟಾರ್ಟ್ ಆದ್ರೆ ಓ ದಸರಾ ಸ್ಟಾರ್ಟ್ ಆಯ್ತು ಅಂತೀವಿ. ಏನಾಗ್ತಿದೆ ನಮ್ಗೆ ಟಿವಿ ಕುತ್ಕೊಂಡು ನಾವು ನೋಡ್ತಾ ಇರ್ತೀವಿ, ಬಟ್ ಗಡ್ಗಂಬ ಇಲ್ಲಿ ತೋರಿಸ್ತಾ ಇದ್ರೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಆಕ್ಚುಲಿ ಕ್ಲೈಮ್ಯಾಕ್ಸ್ ತೋರಿಸ್ತಾ ಇರ್ತೀವಿ ಅಂಬರಿ ಆಗ್ತಾ ಇರೋದು. ಕಂಟಿನ್ಯೂಟಿ ಆ ಒಂದು ರಂತ್ರು ಇದೆಯಲ್ಲ ಅದಿರಲ್ಲ ಆಕ್ಚುಲಿ ನಮ್ಗೆ. ನಾವು ಕೂಗೋ ಲೆವೆಲ್ ಗೆ ಈ ಕಂಸಾಳೆ ಪದ ಎಲ್ಲ ಹೇಳೋರು ನಾವೇನಾದ್ರು ಸೈಡ್ ಅಲ್ಲಿ ಇದ್ದವ್ರು ಜಾಸ್ತಿ ಕೂಗಿದ್ರು ನಮ್ ಮುಂದೆ ಜಾಸ್ತಿ ಕುಣಿಯೋರು. ಜೋಶ್ ಅವ್ರಿಗೆ ನಾವು ಓ ಮಾದೇವ ಅಂತಂದ್ರೆ ನಾವು ಓ ಮಾದೇವ ಅಂದ್ರೆ ಅವ್ರು ಜೋರ ಕೂಗಲ್ ಕಲ್ಲ ನಿಂತ್ಕೊಂಡು ತುಂಬಾ ಮಿಸ್ ಮಾಡ್ಕೋತಾರ್ಬೋದು ಸರ್. ನಾನು ಅದೇ ಹೇಳ್ತಾ ಇದ್ದೆ ನಮ್ ಮೈಸೂರವ್ರಿಗೆ ನಾವು ಸೆಲೆಬ್ರೇಟ್ ಮಾಡೋದ್ಕಿಂತ ಎಲ್ಲ ಬಂದು ಸೇರ್ತಾರಲ್ಲ ಆ ಖುಷಿನೇ ಜಾಸ್ತಿ. ನೀವಂತೂ ಇನ್ನು ಅಲ್ಲಿ ದಸರಾ ಜಾಗಕ್ಕೆ ಹತ್ರ ಇದ್ದವರು, ಇವ್ರು ಬಹಳ ನಾವು ಸ್ವಲ್ಪ ದೂರದಿಂದ ಬರ್ಬೇಕು ಪಡೋರು ಪ್ಯಾಲೇಸ್ ಒಳಕ್ಕೆ ಹೋಗ್ಬಿಡೋರು. ಹೌದು, ಇನ್ನೊಂದ್ ಇರೋ ಆಕ್ಚುಲಿ ಅವಾಗ ದಸರಾ ಇಂದ ಹೋಗೋದು ಪುನಃ ಆಕ್ಚುಲಿ ಅಂಬಾರಿ ಒಂದ್ ಬರ್ತಾ ಇರ್ಲಿಲ್ಲ ಆಗ್ತಾನೆ, ಬಟ್ ಆಕ್ಚುಲಿ ಪೆರೇಡ್ ಮುಗಿಸ್ಕೊಂಡು ಮತ್ ಪುನಃ ಅದೇ ತಿದ್ದಿಲ್ ವಾಪಸ್ ಬರೋದಲ್ಲ ನೈಟ್ ಅದನ್ನ ನೋಡಕ್ಕೂ ಒಂಥರ ಮಜಾ ಇರೋದು. 12:00 ತನಕ ಕುತ್ಕೊಂಡು ನೋಡ್ತಿದ್ದೀರ ಸರ್. ಇನ್ನೊಂದು ಅದು ಪ್ರಾಕ್ಟೀಸ್ ಶುರು ಆದಾಗ್ಲೇ ನಮ್ಗೆಲ್ಲ ಮಜಾ ಶುರು ಆಗ್ಬಿಡ್ತಿತ್ತಲ್ಲ ರಿಹರ್ಸಲ್ಸ್.
ಈಗ್ಲೂ ಹೇಳ್ತೀನಲ್ಲ, ನೋವಾಗುತ್ತೋ ಈ 9 ದಿನ 1 ದಿನ ಮೈಸೂರು ಹೋಗಿಲ್ಲ ಅಂದ್ರೆ ನಾನ್ ಮೈಸೂರನ್ನ ಬೇಸ್ ಅನ್ಸ್ಬಿಡುತ್ತೆ. ಲೈಟಿಂಗ್ ನೋಡಕ್ ಹೋಗೋದಕ್ಕೆ ಒಂದ್ ಮಜಾ ಅದು. ಕರೆಕ್ಟ್, ಲೈಟಿಂಗ್ ಶುರು ಆಗ್ಬಿಡುತ್ತೆ ರೋಡ್ ರೋಡ್ ಅಲ್ಲಿ, ನೋಡಿದ ತಕ್ಷಣ ನಮ್ಮೂರ್ ಕಳೆ ಡೆಕೋರೇಟ್ ಆಯ್ತು. ಇಲ್ಲಾಂದ್ರೆ ನಾವು ಬೆಂಗಳೂರಲ್ಲಿ ಡೈಲಿ ಟ್ರಾಫಿಕ್ ನೋಡ್ತೀವಿ, ಮೈಸೂರಲ್ಲಿ ಟ್ರಾಫಿಕ್ ಜಾಮ್ ಅಪ್ಪ, ಏನ್ ಜನ ಸೇರೋರಪ್ಪ ಮೈಸೂರಲ್ಲಿ. ಸ್ವಲ್ಪ ನಮ್ಗೆ ಯಾರು ಮೈ ಉಚ್ಚಿಬಿಟ್ರೆ ಬಹಳ ಪ್ರಾಕ್ಟೀಸ್ ಇಲ್ಲ, ಅದು ಬಹಳ ರಿಲ್ಯಾಕ್ಸ್ಡ್ ಫೆಲೋಸ್. ಹಾಲ್ ಕರಿಯೋ ಸ್ಪರ್ಧೆ ಈ ಸರಿ ಆಯ್ತಾ ಸರ್? ಇಲ್ಲ, ಈ ಸಲ ಆಕ್ಚುಲಿ ನಮ್ಮೊಬ್ರು ಭೂಷಣ ಅವ್ರ ಮಗಳು ಎಕ್ಸ್ಪೈರ್ ಆಗೋದು, ಅದಕ್ಕೋಸ್ಕರ ಈ ಸಲ ಮಾಡಿಲ್ಲ. ಅಂದ್ರೆ ನಾವು ಜನವರಿಲಿ ಮಾಡೋದು, ಸಂಕ್ರಾಂತಿ ಆದ್ಮೇಲೆ ದಸರಾಗು ಮಾಡ್ತೀವಿ. ದಸರಾ ಟೈಮಲ್ಲೂ ಮಾಡ್ತೀವಿ ಸರ್, ದಸರಾಗ ಒಂದ್ ಮಾಡ್ತಿದ್ರಲ್ಲ. ಯಾ ಚಿಕ್ಕದಾಗ ಮಾಡ್ತೀವಿ, ಬಟ್ ಇಲ್ಲ ಮೋಸ್ಟ್ ಆಫ್ ಐ ಡೋಂಟ್ ಥಿಂಕ್ ಸೋ. ಈಗ ದರ್ಶನ್ ಸರ್, ಯಶ್ ಸರ್ ಅವರೇ, ನಿಮ್ಗೆ ಏನಾದ್ರು ದರ್ಶನ್ ಸರ್ಗೆ ಏನಾದ್ರು ಪ್ರಶ್ನೆ ಕೇಳ್ಬೇಕು ಅಂತ ಇದ್ರೆ ಏನ್ ಪ್ರಶ್ನೆ ಕೇಳ್ತೀರಾ ಇವತ್ತು ದರ್ಶನ್ ಸರ್ಗೆ ದಸರಾ ಬಗ್ಗೆ? ದಸರಾ ಬಗ್ಗೆ ಏನ್ ಕೇಳ ಸರ್, ನೀವು ಇದ್ರಲ್ಲೆಲ್ಲ ಭಾಗವಹಿಸ್ತಿದ್ರ ಸರ್, ಕುಸ್ತಿ ನೋಡಕ್ ಹೋಗೋದು ಅಥವಾ ಮಾಮೂಲ ಇದ್ರಗಳಲ್ಲಿ? ನಾನು ಆಕ್ಚುಲಿ ದಸರಾ ಟೈಮಲ್ಲಿ ಕುಸ್ತಿ ತುಂಬಾ ಇದು ಮಾಡ್ತಿದ್ದೆ. ಓಡ್ತಿದ್ರ ಸರ್? ನಮ್ಮ ಏರಿಯಾಗಳಿಂದ ಯಾರೋ ಒಬ್ಬ ಕುಸ್ತಿ ಪಟ್ಟು ಇರ್ತಿದ್ದ ಸರ್, ಆತರ ಯಾರಾದ್ರೂ ಒಬ್ಬ ಹೋಗಿದ್ದಾನೆ ಅಂದ್ರೆ ಇಟ್ಟಿಗೆ ಗೂಡು ಪಟವಾರಿಗಳೆಲ್ಲ ಇರೋರು. ಸೊ ನಾವು ಅದಕ್ಕೆ ಫುಲ್ ಹೋಗಿ ಸಪೋರ್ಟ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ. ಅಲ್ಲ ಅದಕ್ಕಿಂತ ಎಸ್ಪೆಷಲಿ ಹೇಳ್ತೀನಿ ಕೇಳಿದ್ರು ಸರ್, ಆಕ್ಚುಲಿ ಕುಸ್ತಿಲಿ ಈಗ ಆಕ್ಚುಲಿ ಬಾಡಿ ವೇಟ್ ಬರುತ್ತೆ ಗೊತ್ತಾ, 60 ಕೆಜಿ ಒಂದ್ ಜೊತೆನೆ ಬಿಡ್ಬೇಕು. ಒಂದೇ ಒಂದ್ 5 ಗ್ರಾಮ್ ಜಾಸ್ತಿ ಇದ್ರೆ ಆಕ್ಚುಲಿ ಇದು ಮೀಡಿಯಾದಲ್ಲಿ ಅಂದ್ರು ಕೂಡ ಹೇಳ್ತಿ ಪಾಪ ಪ್ರಾಬ್ಲಮ್ ಗಳು ಹೇಳ್ತೀನಿ. ಆ ಜಟ್ಟಿನೂ ತೆಗೆದ್ ನಿಂತ್ಕೊಂಡ್ಬಿಡೋನು ಒಬ್ಬ 5 ಗ್ರಾಮ್ ಅಂತ ಫೆದರ್ ವೇಟ್ ಬಿಟ್ಟು ಹೋಗ್ಬಾರ್ದು ಅಂತ ಸರ್ ತುಂಬ ಇದು ಕುಸ್ತಿಗಳು ನೋಡಿದೀವಿ. ಅವ್ರಿಗೂ ನನಗ್ ಗೊತ್ತು ಅವ್ರು ಮೈಸೂರು. ನಾನು ಆಕ್ಚುಲಿ ನಾನ್ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಇವರೆಲ್ಲ ಸಿನಿಮಾಗಳು, ನಿಮ್ ಸಿನಿಮಾ ಬಂದಾಗ ನಮ್ಗೆ ಮೈಸೂರು ಹೀರೋ ನಮ್ಮೂರು ಅಂಬಾರಿ ಒಂದು ಸಿನಿಮಾ ಇದೆಯಲ್ಲ ನವಗ್ರಹ ಅಂಬಾರಿ ವಿಷಯ, ಅಂಬಾರಿ ವಿಷಯದಲ್ಲಿ ನನಗೆ ಇವ್ರದ್ದು ಸಿನಿಮಾ ಸರಸ್ವತಿ ಥಿಯೇಟರ್ ಹೋಗಿ ನಿಮ್ ಸಿನಿಮಾ ನೋಡೋದು ಸರ್ ನಾವು. ಇಲ್ಲ ಇಲ್ಲ, ಎಲ್ಲ ನೀವೆಲ್ಲ ಇನ್ಸ್ಪಿರೇಷನ್ ಸರ್ ನಮಗೆ. ಎಷ್ಟು ಖುಷಿ ಅಂದ್ರೆ ನಮ್ಮ ಮೈಸೂರು ಹೀರೋ ಒಬ್ರು ಅಂತ. ಸೊ ಇವ್ರ ಥಿಯೇಟರ್ ಅರೇಂಜ್ಮೆಂಟ್ ಮಾಡೋದು ಅದೆಲ್ಲ ನೋಡಿದಾಗೆಲ್ಲ ನಮಗ್ ಖುಷಿಯಾಗಿ ನಮಗೂ ಇನ್ಸ್ಪೈರ್ ಆಗೋದು. ಸೊ ದಸರಾ ಹೋಗ್ತೀರಾ ಸರ್ ದಸರಾಗೆ? ದಸರಾ ಈಗ ಇಲ್ಲ ಸರ್, ಆಗಿನ ಕಡೆ ಇಲ್ಲ ರಂಗನಾಥ್, ಅವಾಗಿನ ಮಜಾ. ಈಗ ಆಕ್ಚುಲಿ ಕೂತ್ಕೊಂಡು ಅಲ್ಲೆಲ್ಲ ಕೂತ್ಕೊಂಡು ನೋಡಕ್ ಮಜಾ ಅಲ್ಲ ನಿಮ್ಗೆ? ಸ್ವಲ್ಪ ಮುಂಚೆ ಒಂದೊಂದ್ಸರಿ ನಾವ್ ಹಿಂಗ್ ರಸ್ತೆಗೆ ಹೋದಾಗ ವಿ ಆರ್ ಆಲ್ ವಿಕ್ಟಿಮ್ಸ್ ಆಗ್ಬಿಟ್ವಿ, ನಮ್ ನಮ್ಮ ಅಚೀವ್ಮೆಂಟ್ ಅಲ್ಲಿ ನಾವೆಲ್ಲೂ ಹೋಗಕ್ಕಾಗಲ್ಲ ಅಂತ ಅನ್ಸಲ್ವಾ? ಅನ್ಸುತ್ತೆ ಅನ್ನೋದು 1%. ಅಲ್ಲಿ ಅನ್ಸಲ್ವಾ ಅದು? ಅನ್ಸುತ್ತೆ 100% ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಆಕ್ಚುಲಿ ನವರಾತ್ರಿದಲ್ಲಿ ಒಂದ್ ದಿನ ಆದ್ರೂ ಒಂದ್ ಬೈಕ್ ತಗೊಂಡು ಹೆಲ್ಮೆಟ್ ಹಾಕೊಂಡು ಖುಷಿ ನನಗೆ. ನನಗೂ ಅಷ್ಟೇ, ಮೈಸೂರಿಗೆ ಬಂದ ತಕ್ಷಣ ಕಾಳಿದಾಸ ರೋಡು, ನಮ್ ಸ್ಕೂಲು, ಕಾಲೇಜು, ನಮ್ ಏರಿಯಾ ಒಂದ್ ರೌಂಡ್ ಹಿಂಗ್ ನೋಡ್ಬಿಟ್ರೆ ಒಂದ್ ಖುಷಿ. ಟಚ್ ಮಾಡಿ ಇಲ್ಲ ಒಂದೇ ಕೇಳಿರೋ ಅದಕ್ಕಿಂತ ಖುಷಿ ಗೊತ್ತಾ, ಒಂದ್ಸಲಿ ಇಲ್ಲೇ ಹಿಂಗೆ ಓಡಾಡ್ತಾರೆ ಸ್ಪೆಷಲಿ ಯಾವ್ದಾದ್ರು ಗಾಡಿ ತಗೊಂಡು ಒಂದ್ ರೌಂಡ್ ಹೋಗ್ಬೇಕು ಅನ್ಸುತ್ತಲ್ಲ ಸರ್? ಯಾವ್ದೇ ಗಾಡಿ ತಗೊಂಡ್ರೆ ಹೊಡೆದಿನ್ ಮೈಸೂರು ಅಂದ್ರೆ. ಇವಾಗ ನೆಕ್ಸ್ಟ್ ದರ್ಶನ್ ಸರ್ ಹೊಸ ಗಾಡಿ ತಗೊಂಡ್ರೆ, ಹೊಸ ಕಾರ್ ತಗೊಂಡ್ರೆ, ಅಥವಾ ಯಶ್ ಸರ್ ಹೊಸ ಕಾರ್ ತಗೊಂಡ್ರೆ, ಇಬ್ರು ಒಂದ್ಸಲಿ ಮೈಸೂರಿಗೆ ಹೋಗ್ಬೇಕು ಏನಾದ್ರು ಪ್ಲಾನ್ ಮಾಡ್ತೀರಾ? ಅಮ್ಮ ಇವತ್ತು ನಾನ್ ಮೈಸೂರಿಗೆ ಯಾವ್ದೇ ಗಾಡಿ ತಗೊಳ್ಳ, ಬೆಂಗಳೂರಲ್ಲಿ ಗಾಡಿ ತಗೊಂಡ್ರು ಪೂಜೆ ಆಗತ್ ಬೆಟ್ಟದಲ್ಲೇ ಮನ. ಅರೆ ಸೂಪರ್ ಸೂಪರ್ ದರ್ಶನ್ ಸರ್, ಮೊದಲಿಂದ ಎಲ್ ಬೆಟ್ಟದಲ್ಲ. ಈಗ ದರ್ಶನ್ ಸರ್, ಯಶ್ ಅವರು ನಿಮ್ ಹತ್ರ ಪ್ರಶ್ನೆ ಕೇಳಿದ್ರಲ್ಲ, ದರ್ಶನ್ ಸರ್ಗೆ ಯಶ್ ಅವ್ರ ಹತ್ರ ಏನಾದ್ರು ಮೈಸೂರು ದಸರಾ ಬಗ್ಗೆ ಪ್ರಶ್ನೆ ಕೇಳ್ಬೇಕು ಅಂತಂದ್ರೆ ಏನ್ ನೆನಪಾಗುತ್ತೆ, ಏನ್ ಪ್ರಶ್ನೆ ಕೇಳ್ತೀರಾ? ನವಾಗ ದುರ್ಗಿಗಳಿದಾರಲ್ಲ ಅದೆಲ್ಲ ಅವರು ಅವ್ರಿಗೆ ಬರ್ಲಿ, ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಲಿ, ನಮ್ ಕನ್ನಡ ಚಿತ್ರರಂಗನ್ನ ಇನ್ನೂ ಎತ್ತರಕ್ಕೆ ಎತ್ಕೊಂಡು. ಸರ್ ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್, ನೀವೇನ್ ಮಾಡಿದೀರಾ ಅದ್ರಲ್ಲಿ ನಾವೇನು ಆ ಟ್ರ್ಯಾಕ್ ಅಲ್ಲಿ ನಾವು ನಡೀತಾ ಇದೀವಿ ಅಷ್ಟೇ. ಎಲ್ಲ ಮಾಡ್ಕೊಂಡ್ ಬರ್ತೇವೆ, ಆಮೇಲೆ ನಿಮ್ಗೆ ಹೇಳಿದ ತಕ್ಷಣ ತುಂಬಾ ಸೀನಿಯರ್ ಆಗ್ಬಿಡ್ತಾರೆ. ಇಲ್ಲ ಸರ್ ಆಯ್ತು ಸರ್, ಈಗ ಸದ್ಯ ಸರ್ ನಾನು ಸೀನಿಯರ್ ಇದ್ದೀನಿ ಅಲ್ವಾ, ಅಟ್ಲೀಸ್ಟ್ ಏಜ್ ಅಲ್ಲಿ ಅಂತೂ ನನ್ನ ನಾನೇ ಸೀನಿಯರ್ ಡೆಫಿನೆಟ್ಲಿ, ಅನುಮಾನ ಇಲ್ಲ. ನಾನು ಹೇಳ್ತೀನಿ, ಐ ವಿಶ್ ಯು ಆ ಎಲ್ಲ ನವದುರ್ಗೇರಿ ಎಲ್ಲರ ಶಕ್ತಿ ನಿಮಗೂ ಬರಲಿ, ನಿಮ್ ಫಿಲಮ್ಸು ಕ್ಲಿಕ್ ಆಗಬೇಕು. ನನಗ ಉದ್ದೇಶ ಏನು ಅಂದ್ರೆ, ಯಶು
ದರ್ಶನ್ ಇವರೆಲ್ಲರ ಫಿಲಮ್ ಕ್ಲಿಕ್ ಆದ್ರೆ ಕನ್ನಡ ಚಿತ್ರರಂಗ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಷ್ಟೇ. ನಿರ್ಮಾಪಕರು ಇಲ್ಲ, ನಮ್ ಚಿತ್ರರಂಗ ಸ್ಟ್ರಾಂಗ್ ಆಗ್ಬೇಕಲ್ಲ. ಒಂದ್ ಸಿನಿಮಾ ಕೊಟ್ರೆ ಚಿತ್ರರಂಗ ಉಳ್ಕೊಂಡೋಗುತ್ತದೆ. ನಿಮ್ದು ಆಗ್ಲಿ, ನಿಮ್ದು ಅದ್ಭುತವಾದ ಮೂವಿಗಳ ಲೈನ್ ಅಪ್ ಅಲ್ಲಿ ಇದೆ, ಅವ್ರದ್ದು ಅದ್ಭುತವಾದಿದೆ. ಐ ವಿಶ್ ಬೋತ್ ಆಫ್ ಯು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. You shall be a great success. Thank you. ಖಂಡಿತವಾಗ್ಲು ಖಂಡಿತವಾಗ್ಲು. ಅಂಡ್ ದರ್ಶನ್ ಸರ್, ಇವಾಗ ಕೈ ನೋವು ಹೇಗಿದೆ ನಿಮ್ದು? ಇನ್ನೊಂದ್ 10 ದಿನ ಎಲ್ಲ ರೆಡಿ ಮಾಡಿ. ಯಾಕಂದ್ರೆ ಅದೆಲ್ಲ ಏನ್ ಸರಿ ಹೋಗಕ್ ಬಿಡ್ರಿ, ಯಾವ್ದಾರ ಆಯಿಲ್ ಪೈಲ್ ಹಚ್ಚಿ ಸುಮ್ನೆ ಏನಾಗಲ್ಲ. ಇಲ್ಲ ಏನು ಆಗಲ್ಲ. ದರ್ಶನ್ ಸರ್ ಗೆ ಎಲ್ಲಿವರೆಗೂ ಅಭಿಮಾನಿಗಳ ಪ್ರೀತಿ ಇದೆ ರೀತಿ ಇರುತ್ತೆ ಖಂಡಿತವಾಗ್ಲೂ. ಏನಾಗಿದ್ರೆ ಬೇರೆ ಅಡ್ರೆಸ್ ಕೊಡ್ತಿದ್ದೆ ಅಲ್ಲೆಲ್ಲ. ನನ್ನ ಮಗಳ ಹತ್ರ ಮೂಡೆ ಶೆಟ್ ಮಾಡ್ತಾನೆ ಅಂತ ಅಂತ ಒಂದ್ಸಲ ತಿರ್ಗಿಸ್ಕೊಂಡ್ ಬರೋ ಕಡೆಗೆ ಅಂತಿದ್ವಿ. ಇಲ್ಲ, ಒಂದ್ ವಿಲ್ ಪವರ್ ಇರ್ಬೇಕಲ್ಲ ಅಷ್ಟೇ. ಸರ್, ಹೀರೋಗಳಿಗೆ ಒಂದು ಇಂಜುರಿ ಯಾವತ್ತು ಹೊಸ್ತಲ್ಲ ಸರ್. ಅದು ನಾವು ಜೊತೆಲೇ ಬೆಳಿತೀವಿ, ಜೊತೆಲೇ ಬೆಳಿತೀವಿ. ನನ್ನ ಪ್ರಕಾರ ಒಂದ್ 5-6 ಆಗಿರುತ್ತಲ್ವಾ ಸರ್? ನಾವೆಲ್ಲರೂ ಮಿನಿಮಮ್ ಡ್ಯಾಮೇಜ್ ಪೀಸ್ ಗಳೇ. ಆದ್ರೆ ಯಾರ ಮುಂದೆ ನಿಂತ್ಕೊಂಡು ಪರ್ಫೆಕ್ಟ್ ಹೋಗಿದೆ ಏನಾದ್ರೂ ಆದ್ರೆ ನಿಲ್ಲಲ್ಲ ಅದು ಯಾವತ್ತಿದ್ರು. ನಾವು ಮತ್ತೆ ಜನಗಳನ್ನ ಎಂಟರ್ಟೈನ್ ಮಾಡಕ್ ಮಾಡ್ತಾನೆ ಇರ್ತೀವಿ ಸರ್. ಆದಷ್ಟು ಬೇಗ ಮತ್ತೆ ಜಿಮ್ ಹೋಗಿ ರೆಡಿ ಆಗಿ ಫುಲ್ ನಿಮ್ಮ ಆಸ್ ಯೂಶುವಲ್ ನೀವು ಟಫ್ ಆಗಿ ಬರ್ತೀರಾ ಸರ್? ವಿ ನೋ ವೆರಿ ಸೂನ್, ಗೆಟ್ ವೆಲ್ ಸೂನ್ ಸರ್. ಆಲ್ ದಿ ಬೆಸ್ಟ್. ವೆಲ್ ಸೂನ್ ವೀರಮತಕರಿ. ಇಲ್ಲ, 10 ಡೇಸ್ ಅಂತ ಹೇಳ್ಬಿಟ್ಟಿದ್ದಾರೆ ದರ್ಶನ್ ಸರ್ ಅವರು. ಅವ್ರನ್ನ ಮತ್ತೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ ಫ್ಯಾನ್ಸ್ ಆಗಿ. ಅಂಡ್ ಬಹುಶಃ ನಾವೆಲ್ಲರೂ ಕಂಡಂತಹ ನಟರಲ್ಲಿ ಬಹಳ ಸರಳ ನಟ, ಸರಳ ವ್ಯಕ್ತಿತ್ವ ದರ್ಶನ್ ಸರ್. ವೆರಿ ಡೌನ್ ಟು ಅರ್ತ್. ಯಾವುದೇ ಕಾರಣಕ್ಕೂ ಅವ್ರ ಸ್ನೇಹಿತರನ್ನ ಬಿಟ್ಕೊಡೋದಿಲ್ಲ, ಅವ್ರ ಫ್ರೆಂಡ್ಶಿಪ್ ನ ಬಿಟ್ಕೊಡೋದಿಲ್ಲ, ಹಳೆ ನೆನಪುಗಳನ್ನ ಬಿಟ್ಕೊಡೋದಿಲ್ಲ ದರ್ಶನ್ ಸರ್. ಈ ಕಾರಣಕ್ಕಾಗಿ ನಾವೆಲ್ಲರೂ ನಿಮ್ಮನ್ನ ಬಹಳ ಪ್ರೀತಿಸ್ತೀವಿ. ನೀವು ಹೀಗೆ ಇರಿ, ಇದೇ ರೀತಿ ನಿಮ್ಮ ಒಂದು ಪ್ರೀತಿ ಅಭಿಮಾನಿಗಳ ಮೇಲೆ ಇದೇ ರೀತಿ ಜಾಸ್ತಿ ಆಗ್ತಾ ಇರಲಿ. ಒಂದು ರಿಕ್ವೆಸ್ಟ್ ಸರ್, ನೆಕ್ಸ್ಟ್ ಟೈಮ್ ನೀವು ಬೈಕ್ ಅಲ್ಲಿ ಹೋಗೋತರ ಹೆಲ್ಮೆಟ್ ಹಾಕೊಂಡು, ನಾನು ಹೆಲ್ಮೆಟ್ ಹಾಕೊಂಡ್ ಬರ್ತೀನಿ. ಒಂದು ಹಿಂದೆ ಒಂದು ಪಿಲಿಯನ್ ರೈಡರ್ ಹೊಡೆದ್ ಹಾಕ್ಬಿಡೋಣ. ಯಕ್ಕ ಮಕ್ಕಳು ಓಡಿಸಿದ್ರೆ ಹೊಸ ಸುದ್ದಿ ಕೊಡ್ತಾ ಇದಾರೆ ನಮ್ಮ ಹೀರೋರು, ಅದಕ್ಕೆ ಬೇಗ ಕೊಡ್ರಿ. ಥ್ಯಾಂಕ್ ಯು. ನೀವು ಕಟ್ರಿ, ನಿಮ್ದ್ರಿ ಅದು. ಅವ್ರು ಏನ್ ಸರ್ ಎಲ್ಲ ಹೋಲ್ಸೇಲ್ ಡಿಸೆಂಬರ್ ಹಾಕೊಂಡಿದ್ದಾರೆ ಅವರು. ಅಯ್ಯೋ ಆಗಿರೋದು ಸರ್, ಆಯ್ತು ಬಿಡಿ. ಈಗ ಬೈಕ್ ಗೀಗ್ ಸ್ಪೀಡ್ ಅಲ್ಲಿ ಹೋದ್ರೆ ಮಾತ್ರ ಒಂದೇ ಕಂಡೀಷನ್, ಹೆಲ್ಮೆಟ್ ತೆಗೆದ್ಬಿಟ್ಟು ಮುಂದೆ ಯಾರು ಕೂತಿದ್ದಾರೆ ಅಂತ ಊರಿಗೆಲ್ಲ ಅನೌನ್ಸ್ ಮಾಡ್ಬಿಟ್ಟು. ನೀವು ಹಾಕೊಂಡ್ರೆ ಹಂಗೆ ಇಲ್ಲ, ಅವ್ರ ಅದಕ್ಕೆ ಬೆಲ್ಟ್ ಹಾಕೋತೀನಿ ಅಂತ ಹೇಳಿದ. ಯಾಕಂದ್ರೆ ದರ್ಶನ್ ಸ್ಪೀಡ್ ಹಾಕೋಬೇಕಾದ್ರೆ 5 ನಿಮಿಷ ಆದ್ಮೇಲೆ ಹಿಂತಿರುಗಿ ನೋಡಿದ್ರೆ ಅವ್ರ ಇಲ್ಲ ಅಂದ್ರೆ ದರ್ಶನ್ ಸರ್. ಆಯ್ತು, ಥ್ಯಾಂಕ್ ಯು ಸರ್, ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಶ್ ಸರ್, ಹೆಂಗಿತ್ತು ಸರ್ಪ್ರೈಸ್? ಓ, ನಿಜವಾಗ್ಲೂ ಸರ್ಪ್ರೈಸ್, ನಿಜವಾಗ್ಲೂ ನಾನು ಸರ್ಪ್ರೈಸ್ ಆಯ್ತಪ್ಪ. ತುಂಬಾ ವರ್ಷಗಳಿಂದೆ ಮಾತಾಡಿದ್ದು, ಸೊ ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಅವರ ಒಂದು ಏನಂತಾರೆ ವಾಯ್ಸ್ ಕೇಳಿದ ತಕ್ಷಣ ನನಗೆ, ಅಫ್ಕೋರ್ಸ್ ವಿ ಆಲ್ ನೋ ಹಿಮ್, ಕೇಳಿದ ತಕ್ಷಣ ನನಗೆ ಬಹಳ ಖುಷಿ ಆಯ್ತು. ಖುಷಿ ಆಗುತ್ತೆ, ಹೌದು, ವೆರಿ ಹ್ಯಾಪಿ. ಸರ್, ನೀವು ಹೇಳಿದ್ರೆ ಮೈಸೂರಲ್ಲಿ ಸರಸ್ವತಿ ಥಿಯೇಟರ್ ಅವ್ರ ಸಿನಿಮಾಗಳನ್ನ ನೋಡ್ತಿದ್ದು ಅಂತ ಹೇಳಿ. ಈಗ ಯಶ್ ಸರ್ ಸಿನಿಮಾ ಬಂದಾಗ ನೀವು ನೋಡ್ತೀರ, ಫ್ಯಾನ್ಸ್ ಎಲ್ಲ ಎದುರುಗಡೆ ಡಾನ್ಸ್ ಆಡ್ತಿರ್ತಾರೆ, ವಿಸಲ್ ಹೊಡಿತಿರ್ತಾರೆ, ನಿಮ್ ಎಂಟ್ರಿಗೆ ದುಡ್ಡೆಲ್ಲ ಹಿಂಗ್ ಸಾಕ್ತಿರ್ತಾರೆ, ಅದು ಒಂದ್ ನೋಡೋದಕ್ಕೆ ಒಂದು ಚಂದ. ಓಕೆನಾ, ಯಶ್ ಸರ್ ಅವ್ರು ಆತರ ಸಿನಿಮಾ ದರ್ಶನ್ ಸರ್ ಸಿನಿಮಾಗಳಲ್ಲಿ ಆ ರೀತಿ ಎಲ್ಲ ಮಾಡಿದ್ದೆಲ್ಲ ಉಂಟಾ? 100% ಸಿನಿಮಾ ನೋಡ್ಬೇಕಾದ್ರೆ ನಾನು ಯಾವತ್ತು ನನ್ನ ಸಿನಿಮಾಗಳಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಫ್ಯಾನ್ನೇ ಹೀರೋ ಮಾಡೋದು. ನನ್ನ ನಂಬಿಕೆ ಏನಂದ್ರೆ, ನಿಜವಾದ ಹೀರೋ ನಮ್ಮ ಜೀವನಕ್ಕೆ ಫ್ಯಾನ್ಸು, ಫ್ಯಾನ್ಸ್ಗೆ ನಾವು ಹೀರೋ ಆದರೆ ನಮಗೆ ಫ್ಯಾನ್ಸ್ ಹೀರೋ. ಸೊ ದರ್ಶನ್ ಅವ್ರಿಗೆ ಸ್ಪೆಷಲ್ ಆಗಿ ನಮಗೇನೊಂದು ಫೀಲಿಂಗ್ ಇತ್ತು ಅಂದರೆ ಅದು ಎಲ್ರಿಗೂ ಇರುತ್ತೆ. ಏಯ್, ನಮ್ಮೂರು ಹುಡುಗ ಅನ್ನೋದೊಂದು ಬರುತ್ತಲ್ಲ ನಮಗೇನಂದ್ರೆ, ಇಲ್ಲೇ ಎಲ್ಲೋ ನಮ್ಮ ಊರಲ್ಲಿ ಹಿಂಗೆ ಓಡಾಡ್ತಿದ್ದವರೊಬ್ರು ದೊಡ್ಡ ಸ್ಟಾರ್ ಆಗ್ತಿದ್ದಾರೆ ಅಂತ. ಯಾಕಂದ್ರೆ ಅವರು ಅವಾಗ ಇನ್ನು ಬಿಗಿನಿಂಗ್ ಸ್ಟೇಜಸ್ಸಲ್ಲಿ ನಾವು ಸಿನಿಮಾ ನೋಡೋಕೆ ಶುರು ಮಾಡ್ತೀವಿ. ಸೊ ಅವ್ರ ಒಂದು ಎವ್ರಿ ಸ್ಟೆಪ್, ಅವ್ರ ಎವ್ರಿ ಇದು ಇಂಪ್ರೂವ್ಮೆಂಟ್ ಆದಂಗೆ ನಾವು ಖುಷಿ ಪಡ್ತಾ ಇದ್ವಿ. ಇಟ್ ಈಸ್ ಆಲ್ವೇಸ್ ಲೈಕ್ ದಟ್. ಈಗ ನಮ್ಮ ಗ್ರೋತ್ನು ಅಷ್ಟೇ, ತುಂಬಾ ಯಾವಾಗ ಫ್ಯಾನ್ಸ್ ಎಂಜಾಯ್ ಮಾಡೋಕೆ ಶುರು ಮಾಡ್ತಾರೆ, ಏ ಅವರೊಂದು ಈ ಥರದ ಒಂದು ಸಿನಿಮಾ ಸೈನ್ ಮಾಡಿದ್ರಂತೆ, ಇವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರಂತೆ, ನೆಕ್ಸ್ಟ್ ಆ ಥರ ಸಿನಿಮಾ ಬರುತ್ತೆ, ಒಂದ್ ಸಣ್ಣ ಮನೆ ಕಟ್ಟಿದ್ರಂತೆ, ಒಂದು ಕಾರ್ ತಗೊಂಡ್ರಂತೆ. ಇನ್ಸ್ಪಿರೇಷನ್. ಅಂಡ್ ಇವ್ರ ಬಗ್ಗೆ ನಾನು ಬಹಳಷ್ಟು ಸ್ಟೋರಿಗಳು ಕೇಳಿದ್ದೆ ಅವ್ರ ಕಷ್ಟದ ದಿನಗಳದು. ಸೊ ಅವರು ಎಷ್ಟೋ ಜನಗಳ ಮನೆ ಮುಂದೆ ಹೋಗಿ ವೇಟ್ ಮಾಡ್ತಿದ್ರಂತೆ, ಇವತ್ತು ಅವ್ರಿಗೋಸ್ಕರ ಪ್ರೊಡ್ಯೂಸರ್ಸ್ ವೇಟ್ ಮಾಡ್ತಾರಂತೆ. ಆಲ್ ದೀಸ್ ಥಿಂಗ್ಸ್ ಆರ್
ಇನ್ಸ್ಪಿರೇಷನ್ ಅಂದ್ರೆ ಖುಷಿ ಏನಾಗುತ್ತೆ ಅಂದ್ರೆ ನನಗೆ ಯಾವತ್ತೂ ಅಷ್ಟೇ ಯಾರು ಹಾರ್ಡ್ ವರ್ಕ್ ಇಂದ ಬಂದಿರ್ತಾರೆ ಅವರಿಂದ ಕಲಿಯೋದು ತುಂಬಾ ಇರುತ್ತೆ. ನನಗೇನಂದ್ರೆ ಅದೆಲ್ಲ ಇನ್ಸ್ಪಿರೇಷನ್. ಅದ್ರ ಮೇಲೆ ಏನಂದ್ರೆ ಅದು ನಮ್ ಕರೆಕ್ಟ್ ಏಜ್. ನನಗೆ ದರ್ಶನ್ ಅವರಾಗ್ಬೋದು, ಸುದೀಪ್ ಅವರಾಗ್ಬೋದು, ಅಪ್ಪವರಾಗ್ಬೋದು, ಇವರೆಲ್ಲರೂ ನಮಗೆ ಅಫ್ಕೋರ್ಸ್ ಶಿವಣ್ಣ ನಮ್ ಚಿಕ್ಕ ವಯಸ್ಸಿಗೆ ಅವ್ರ ಹೀರೋ. ಇವ್ರು ಬಂದ ಟೈಮ್ ಇದೆಯಲ್ಲ, ಸೊ ನಾವು ಸಿನಿಮಾ ನೋಡಕ್ಕೆ ಅಥವಾ ನಾವು ಕಾಲೇಜ್ ಡೇಸ್ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಅವಾಗ ನಾವು ರಿಲೇಟ್ ಆಗ್ತಿದ್ದು ಇವ್ರ ವಿಷಯಗಳು, ಇವ್ರ ಸಿನಿಮಾಗಳು ತುಂಬಾ ಇದು. ಅಂಡ್ ಉಪೇಂದ್ರ ಅವರು ಇನ್ಸ್ಪಿರೇಷನ್ ನಮ್ಗೆ ಸಿನಿಮಾಗೆ ಬರೋದಕ್ಕೆ. ಇವರೆಲ್ಲ ನಮಗೆ ಸೆಲೆಬ್ರೇಷನ್ ಒಂಥರ ಹೀರೋ. ಈಗ ಅಪ್ಪು ಅವ್ರ ಫೈಟ್ಸ್ ನೋಡಿದ ತಕ್ಷಣ ನನಗೆ ಈ ತರ ಸಿನಿಮಾಲಿ ಫೈಟ್ ಕಲಿಬೇಕಪ್ಪ ಅಂತ ಅನಿಸ್ತಾ ಇತ್ತು. ಇವತ್ತಿಗೂ ಅವ್ರ ಸ್ಟಂಟ್ಸ್ ಆಗ್ಬೋದು, ಅವ್ರ ಡ್ಯಾನ್ಸ್ ಆಗ್ಬೋದು, ಯಾರು ಮಾಡಕ್ಕಾಗಲ್ಲ. ಓಕೆ, ಈಗ ಅಪ್ಪು ಸರ್ ಅವರ ಫೈಟ್ ನೋಡಿದ್ರೆ ಅವ್ರ ತರ ಫೈಟ್ ಮಾಡಬೇಕು ಅಂತ ಅನ್ಸುತ್ತೆ. ದರ್ಶನ್ ಸರ್ ಅವರ ಯಾವ ವಿಷಯ ನಟನೆಯಲ್ಲಿ ನಿಮ್ಗೆ ತುಂಬಾ ಇನ್ಸ್ಪೈರ್ ಮಾಡ್ತಿತ್ತು? ಅವ್ರು ತುಂಬಾ ನ್ಯಾಚುರಲ್ ಆಗಿರುತ್ತೆ. ಈಗ ನನಗೆ ಇವತ್ತು ಅವ್ರ ಲ್ಯಾಂಗ್ವೇಜ್ ಅಲ್ಲಿ ನನಗೆ ಒಬ್ಬ ಮೈಸೂರು ಹುಡುಗನೇ ಮಾತಾಡ್ತಿರೋದು ಅನ್ಸುತ್ತೆ. ಅವ್ರ ಮಾತಾಡಿದಾಗ ನಮ್ಮ ಜೊತೆ ಇರೋರು ಯಾರೋ ಒಬ್ರು ಫ್ರೆಂಡ್ ಮಾತಾಡ್ತಾ ಇದಾರೆ ಅನ್ನೋ ಒಂದು ತುಂಬಾ ನ್ಯಾಚುರಲ್ ಇದನ್ಸುತ್ತೆ. ಅಂಡ್ ಅವ್ರ ಅಪಿಯರೆನ್ಸ್ ನಾನು ತುಂಬಾ ಕಡೆ ಹೇಳಿದೀನಿ, ಅವ್ರ ಫಿಸಿಕಲ್ ಅಪಿಯರೆನ್ಸ್ ಇದೆಯಲ್ಲ, ದಟ್ ಈಸ್ ಅದು ಅವ್ರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅನ್ಸುತ್ತೆ. ಯಾರೋ ಒಂದ್ 10 ಜನಕ್ಕೆ ಹಿಂಗ್ ಹೊಡಿತಾರೆ ಅಂದಾಗ ಅವ್ರು ನೋಡಿದಾಗ ಸಿನಿಮಾ ಅದು ಮುಖ್ಯ ಜಸ್ಟಿಸ್ ಒಂದು ಪಾತ್ರ. ನಾನು ಹೊಡೆದ್ರೆ ಏನಾಗುತ್ತೆ? ನೀವು ಹೊಡಿತೀರಾ ಸರ್ ಮಾತಾಡಿ ದಿನ ಸಾಯಂಕಾಲ ಹೊಡಿತೀರಾ? You can't expect him to act like Arnold Schwarzenegger tara alwa avurde avurde adu maneli tande tayandir hege makkalu growth ne enjoy maartare alli inge avara khushi padtare same fans naan notice maadidinalla nanage anusutte iga eshto celebration gal nan life alli nanage adu reality ಅದು ಅಂದ್ರೆ ಅದ್ರದ್ದು ಇಂಟೆನ್ಸಿಟಿ ಅದ್ರದ್ದು ಇದು ಗೊತ್ತಾಗೋದು ಯಾವಾಗ ಗೊತ್ತಾ, ವೆನ್ ಫ್ಯಾನ್ಸ್ ಸ್ಟಾರ್ಟ್ ಸೆಲೆಬ್ರೇಟಿಂಗ್. ನನಗೆ ನಿಜವಾಗ್ಲೂ ಈಗ ಎಷ್ಟೋ ವಿಷಯಗಳು ಅಂದರೆ ಒಂದು ಈಗ ಮದುವೆ ಆಗ್ತಿದ್ದೀನಿ ಅಂದಾಗ ಒಂದು ಓಕೆ ಮದುವೆ, ಬಟ್ ಸುತ್ತ ನಿಮಗೆ ಅವ್ರು ಸೆಲೆಬ್ರೇಟ್ ಮಾಡೋದು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಅಪ್ಪ ಆಗ್ತಿದ್ದೀನಿ ನ್ಯೂಸ್ ಹೇಳಿದಾಗ್ಲೂ ಅವ್ರುಗಳು ರಿಯಾಕ್ಟ್ ಮಾಡಿರೋ ರೀತಿ ಅಥವಾ ಒಂದು ಸಣ್ಣ ನನ್ನಲ್ಲೇನೋ ಒಂದು ಒಂದು ಸ್ಟೆಪ್ ಗ್ರೋತ್ ಅಭಿವೃದ್ಧಿ ಅಂದಾಗ ಜನಗಳು ರಿಯಾಕ್ಟ್ ಮಾಡೋದು ನೋಡಿದಾಗ ನನಗೆ ಅವಾಗ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ತುಂಬ ನ್ಯೂಟ್ರಲ್ ಪರ್ಸನ್, ನನಗೆ ಅಫ್ಕೋರ್ಸ್ ಇಮೋಷನ್ಸ್ ಎಲ್ಲ ನನಗಿದೆ, ಬಟ್ ಯಾವುದಕ್ಕೂ ಜಾಸ್ತಿ ಖುಷಿನೂ ಆಗಲ್ಲ, ಯಾವುದಕ್ಕೂ ಬೇಜಾರು ಆಗಲ್ಲ. ನನಗೆ ಅದೇನೋ ಒಂಥರ ಎಲ್ಲದಕ್ಕೂ ಹೌದಾ ಓಕೆ ಒಂದೇನೋ ಜರ್ನಿ ಹೋಗ್ತಾ ಇದೆ ಏನೋ ಫೀಲ್ ಇರ್ತೀನಿ, ಬಟ್ ಅದು ರಿಯಾಲಿಟಿ ಟಚ್ ಆಗೋದು ಅಂತಾರಲ್ಲ ಅದನ್ನ ನನಗೆ ಅರ್ಥ ಮಾಡಿಸೋದೇ ಜನಗಳು. ನನಗೆ ಇವತ್ತಿಗೂ ಐ ಆಮ್ ಸ್ಟ್ರಗ್ಲಿಂಗ್ ಆಕ್ಟರ್, ನನಗೆ ನಾಳೆ ಏನ್ ಮಾಡ್ಲಿ ನಾಡಿದ್ದೇನ್ ಮಾಡ್ಲಿ, ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಅಗೇನ್. ಆಮೇಲೆ ನನಗೆ ಸಾಕಷ್ಟು ಇನ್ನೂ ಆ ಇನ್ಸೆಕ್ಯೂರಿಟೀಸ್ ಇರುತ್ತೆ. ಇನ್ಸೆಕ್ಯೂರಿಟೀಸ್ ಅಂದ್ರೆ ನಾಟ್ ಅಬೌಟ್ ದ ಪೊಸಿಷನ್, ನಾನು ಹೋಗ್ತಿರೋ ದಾರಿ ಇದು ಸರಿನಾ ಇದು ಇದಾ ಅಂತ ಹಿಂಗ್ ಹೋಗ್ತಾ ಇರುತ್ತೆ. ಬಟ್ ತಿರುಗ್ ನೋಡಿದಾಗ ಅಥವಾ ಜನಗಳ ಕಣ್ಣಲ್ಲಿ ನಾವ್ ಏನ್ ಕಾಣಿಸ್ತೀವಲ್ಲ, ನಮ್ಗೆ ಯಾಕೆ ಯಾರದೋ ಒಬ್ಬರ ಮೇಲೆ ತುಂಬಾ ಪ್ರೀತಿ ಆಗುತ್ತೆ ಅಂದ್ರೆ ಈಗ ಅದು ಬೀಟ್ ಒಂದು ರಿಲೇಶನ್ಶಿಪ್ ಆಗ್ಬೋದು, ಲವ್ ಆಗ್ಬೋದು, ನೀವು ಅವ್ರ ಜೊತೆ ಇದ್ದಾಗ ನಿಮ್ ಬಗ್ಗೆ ನಿಮಗೆ ಏನ್ ಫೀಲ್ ಆಗುತ್ತಲ್ಲ ದಟ್ ಮೇಕ್ಸ್ ಅ ರಿಲೇಶನ್ಶಿಪ್. ಕೆಲವ್ರ ಜೊತೆ ಫ್ರೆಂಡ್ಸ್ ಆಗ್ಬೋದು, ಕೆಲವ್ರ ಜೊತೆ ಕೂತ್ರೆ 5 ನಿಮಿಷಕ್ಕೆ ನಿಮ್ಗೆ ಏನೋ ಒಂಥರ ಇದಾಗಲ್ಲಪ್ಪ ಇದು ಅನ್ಸುತ್ತೆ, ನೆಗೆಟಿವ್ ಅನ್ಸುತ್ತೆ. ಇನ್ ಕೆಲವ್ರ ಜೊತೆ ಕೂತ್ರೆ ಸಾಕು ಎಸ್ ಏನೋ ಮಾಡ್ಬೇಕು ಅನ್ಸುತ್ತೆ. ಹಂಗೆ ನನ್ನ ಅಭಿಮಾನಿಗಳು ಅಥವಾ ಕರ್ನಾಟಕ ಜನತೆ ಏನಿದ್ದಾರೆ ಅವ್ರ ಕಣ್ಣಿಂದ ನಾನು ಏನ್ ಕಾಣಿಸ್ತೀನಲ್ಲ ಅದರಿಂದ ನನಗೆ ಇನ್ಸ್ಪೈರ್ ಆಗ್ತೀನಿ, ಅದರಿಂದ ನನಗೆ ನನ್ನ ಬಗ್ಗೆ ಇಷ್ಟೆಲ್ಲ ಗೌರವ ಕೊಡ್ತಾರ, ನಾವ್ ಇಷ್ಟೆಲ್ಲ ಅವ್ರಿಗೆ ಅರ್ಹರ ಅನ್ಸುತ್ತೆ ನಮ್ಗೆ. ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳೋ ಅದಕ್ಕೋಸ್ಕರ ನೀವ್ ಹೇಳ್ದಂಗೆ ಇನ್ನ ಸ್ಟೂಡೆಂಟ್ ಆಗೇ ಇದ್ದೀರ, ನಾವು ಮಾಡ್ತಾ ಇರೋದು ಸರಿ, ನಾ ಇದು ಮಾಡ್ಬೋದಾ ಬೆಟರ್ ಮಾಡ್ಬೋದಾ ಇಲ್ಲ ಅಂತ ನಾನು, ದಟ್ ಶುಡ್ ಬಿ ಎಟರ್ನಲ್ ಮೇಡಮ್. ಹೌದು, ಅದು ಎಂಡ್ ಆದ್ರೆ ಕಷ್ಟ. ಒನ್ ಶುಡ್ ಆಲ್ವೇಸ್ ಬಡವರಲ್ಲಿ ಇಲ್ಲ ಅವ್ರು ಇದ್ರೆ 1000 ಫಿಲ್ಮ್ಗೆ ಹೋಗಿರ್ಬೋದು, 3000 ಸರಿ ಹೋಗಿ ಥಿಯೇಟರ್ ಮುಂದೆ ನಿಂತಿರ್ಬೋದು. ಹಿ ನೆವರ್ ಥಾಟ್ ಐ ಆಮ್ ಗೋಯಿಂಗ್ ಟು ಬಿಕಮ್ ಎ ಹೀರೋ ಲೈಕ್ ದಟ್. ನೋ ಸರ್, ಐ ಹ್ಯಾಡ್ ದಟ್. ಅಲ್ಲ ಯು ಹ್ಯಾಡ್ ದಟ್, ನನಗೆ ಅದನ್ನೇ ಕೇಳಿ ಬರ್ತ ಹೀಗಾಗುತ್ತೆ ಅಂತಲ್ಲ, ಯು ನೋ ದ ಪಾತ್ ಬಟ್ ಎಂಡಿಂಗ್ ಇರುತ್ತೆ ಅಂತಲ್ಲ ಗೊತ್ತಿಲ್ಲ. ನಾವು ಅಲ್ಲೆಲ್ಲ ಓಡಾಡ್ತಿದ್ದಾಗ ನಮ್ಗೆ ಹಿಂಗಾಗತ್ತೆ ಅಂತಲ್ಲ, ಯಾವ್ದೋ ಒಂದು ಉದ್ಯೋಗ ಸಿಕ್ಕರ್ ಸಾಕು, ಹಿಂಗ್ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಸುಮ್ನಿರಪ್ಪ ಅಂತ. ಬಟ್ ನಿಮಗೆ ಗೊತ್ತಿತ್ತು ನೀವು ಹೀರೋ ಆಗ್ತೀರ ಅಂತ? ಆಸೆ ಬೇರೆ, ನಂದೊಂದು ಚೂರು ಬೇರೆ ಸರ್. ನಂದೇನಂದ್ರೆ ಐ ಆಲ್ವೇಸ್ ಸ್ಟಾರ್ಟೆಡ್ ಫೀಲಿಂಗ್ ದಟ್ ಐ ಆಮ್ ಎ ಹೀರೋ ಅಂತ. ನಂದೊಂದು ಚೂರು ಉಲ್ಟಾ ಇದರಲ್ಲಿ ಪಾಸಿಟಿವ್ ವೇ ಅಂತಲ್ಲ, ನನಗೆ ಓಕೆ ನಾಳೆ ಇಂಟರ್ವ್ಯೂ ಕೇಳಿದ್ರೆ ಹೆಂಗ್ ಮಾತಾಡ್ಬೇಕು ಅನ್ನೋ ಫೀಲಿಂಗ್ ಗಳು ಸರ್. ಅದು ಭ್ರಮೇನೇನಾಗುತ್ತೆ, ನಾನು ಇವಾಗ್ಲೂ ಹೇಳ್ತೀನಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಐ ಥಿಂಕ್ ನಾನು ಒಂದು ಇಲ್ಯೂಷನ್ ಅಲ್ಲಿ ಇದೀನಿ ಅಂತ. ಯಾವ ತರ ಇಲ್ಯೂಷನ್ ಅಂದ್ರೆ, ನನಗೆ ಒಂದ್ ಸೆಕೆಂಡ್ 4 ಜನ ಕೇಳಬೇಕು ಇದು ಸಾಧ್ಯನಾ ಅಂತ, ಅಂತ ಕೆಲಸಗಳಿಗೆ ಕೈ ಇಡೋದು, ಇಲ್ಲ ಅಂದ್ರೆ ನನಗೆ ನಿದ್ದೆ ಬರಲ್ಲ. ಮತ್ ನಾವಿಬ್ರು ಇದೀವಲ್ಲ, ಫಿಲಂ ಅವರಾಗ್ಲಿ ಜರ್ನಲಿಸಂ ಅಲ್ಲಾಗ್ಲಿ ಅಥವಾ ನಿಮ್ ಕ್ಷೇತ್ರದಲ್ಲಿ, ನಾವು ಬಹಳ ಪುಣ್ಯವಂತರು. ಜನ ಯಾಕೆ ನಿಮ್ಮನ್ನ ಇಷ್ಟಪಡ್ತಾರೆ ನೋಡಿ,
ಅವ್ರನ್ನ ನೋಡಕ್ಕೆ ಅವ್ರ ದುಡ್ಡು ಖರ್ಚು ಮಾಡ್ಕೊಂಡು ಥಿಯೇಟ್ರಿಗೆ ಹೋಗಿ ಅವ್ನ ಟೀಮ್ನು ಇನ್ವೆಸ್ಟ್ ಮಾಡ್ಕೊಂಡು ಇವ್ರನ್ನ ನೋಡಿ ಇವ್ರಿಗೆ ಪ್ಯಾನ್ ಆಗ್ಬೇಕು. ಖಂಡಿತ ಹೌದಾ? ಖಂಡಿತ. ಯಾವ ವರ್ಷದಲ್ಲಿ 3 ಸಿನಿಮಾ ಬಂದಾಗ್ಲೋ 2 ಸಿನಿಮಾ ಬಂದಾಗ್ಲೋ 4 ಸಿನಿಮಾ ಬಂದಾಗ್ಲೋ ಡ್ಯಾಶ್ 4 ವರ್ಷಕ್ಕೆ ಆಗ್ಲಿ ಬಿಡಿ, ಎರಡಾರು ಮಾಡಿ, ವಯಸ್ಸಿದ್ದಾಗ ಎರಡೆರಡು ಮೂರು ಮೂರು ಮಾಡಿ, ಆಮೇಲೆ ಒಂದೊಂದಕ್ಕೆ ಇಳಿರಿ ಬೇಡ ಅಂದವ್ರು ಯಾರು. ಯು ವಿಲ್ ಬಿಕಮ್ ಮೋರ್ ಚೂಸಿ ಅಷ್ಟೇ. ಈಗ ನಂದ್ರಲ್ಲಿ ಡೈಲಿ 9 ಗಂಟೆಗೆ ಬಂದು ಅವ್ರು ಕೂತ್ಕೊಂಡು ಅದನ್ನ ನೋಡಬೇಕು ಅಂತಂದ್ರೆ ಅವ್ರ ಟೈಮು ಅವ್ರ ಕೆಲಸ ಬಿಡಬೇಕು, ನಾವು ಹೊಡಿಯೋ ಭಾಷಣ ಕೇಳಿಸ್ಕೋಬೇಕು. ಅಂಡ್ ಸ್ಟಿಲ್ ದೇ ಟೆಲ್ ಯು ದೇ ಲವ್ ಯು. ನಿಮ್ ನಮ್ಗಿಂತ ಕಷ್ಟ ಸರ್. ನಾನು ಹೇಳ್ತೀನಿ ಅದನ್ನೇ, ದಿನ ಮನೆಗೆ ಬರೋ ಅತಿಥಿ ನೀವು ಸರ್, ನನಗೆ ಬಹಳ ಪ್ರಾಬ್ಲಮ್ ಸರ್. ನೆಂಚುವಲ್ಲಿ ಹೇಳ್ತೀನಿ ನಿಮ್ದು ನೆಂಟರು ಸರ್, ನಿಮ್ಗೆ ರೀಟೇಕಾ ಸರ್? ನಮಗೆ ರೀಟೇಕೂ ಇಲ್ಲ, ಸ್ಕ್ರಿಪ್ಟೂ ಇಲ್ಲ, ಆಮೇಲೆ ಒಂದೊಂದು ದಿನಕ್ಕೆ 30-30 ವೆರೈಟಿ ನ್ಯೂಸ್, ಒಂದ್ರಲ್ಲಿ ಒಂದ್ ಹೇಳಿದ್ರೆ ಇನ್ನೊಂದು ಭಾಗದವ್ರು ಕೋಪ ಗ್ಯಾರಂಟಿ. ಸರ್, ಈಗ ಒಂದ್ ಇನ್ನೊಂದು ಎನರ್ಜಿ ಬೂಸ್ಟರ್, ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವಾ, ನನ್ಗೆ ಗೊತ್ತಿಲ್ಲ, ಒಬ್ರು ಅಮೇಝಿಂಗ್ ಸಿಂಗರ್ ನಮ್ ಜೊತೆ ಇದಾರೆ, ರಂಗನಾಥ್ ಸರ್ ಅವರು ಅದ್ಭುತವಾಗಿ ಹಾಡಿದ್ದೆ ಸರ್. ಪಾಸ್ಟ್ ಟೆನ್ಸ್ ಗೂ ಪ್ರೆಸೆಂಟ್ ಟೆನ್ಸ್ ಗೂ ನೀವು ವ್ಯತ್ಯಾಸ ಮಾಡ್ಬೇಕಪ್ಪ. ಬೇಡ ಸರ್, ಇದ್ದೆ ಇದ್ದೆ ಎಲ್ಲ ಇಲ್ಲ, ಈಗ ಡೈಲಿ ನ್ಯೂಸ್ ಮಾಡೇ ಮಾಡ್ತಾರೆ ಅವರು. ಒಂದ್ ಎರಡು ಲೈನ್ ಏನೋ ಹಾಡ್ಬಿಡಿ ಸರ್. ಯಾವ್ದು ಗೊತ್ತಾಗಲ್ಲ ಸರ್, ಇತ್ತೀಚೆಗೆ ಸುಮ್ನೆ ಇಲ್ಲ, ನ್ಯೂಸ್ ನೇ ಹಾಡ್ತಾರೆ ಹೇಳ್ಬಿಡಿ ಸರ್. ಆದ್ರೆ ಯಶ್ ಸರ್ ನ ಯಾವ ಬಿಡೋದಿಲ್ಲ. ಕೆಜಿಎಫ್ ಒಂದು ಡೈಲಾಗ್ ಆಸ್ ಅ ಫ್ಯಾನ್ ನಾವೆಲ್ಲರೂ ಕೇಳೋದಕ್ಕೆ ಇಷ್ಟಪಡ್ತೀವಿ, ಕಾಯ್ತಾ ಇದೀವಿ. ಒಂದ್ ಎರಡ್ ಪ್ಲೀಸ್, ಎರಡ್ ಸಾಲು ಡೈಲಾಗ್ ಎಲ್ಲ ಡೈಲಾಗ್ ಹೇಳಿ ಹೇಳಿ ಸಿನಿಮಾಗ್ ಬಂದ ಎಲ್ಲೋದ್ರು ಒಂದ್ ಹೊಸ ಡೈಲಾಗ್ ಹೇಳಿ ಸರ್. ಹೊಸ ನೆಕ್ಸ್ಟ್ ಸಿನಿಮಾ ಹೇಳಿ ಸರ್. ಮೇಡಮ್ ಕೇಳ್ತಿರೋದು ಕೆಜಿಎಫ್ ದು, ಕೆಜಿಎಫ್ ನೋಡಿ ರಿಲೀಸ್ ಆಗಿಲ್ದಿರೋ ಸಿನಿಮಾ. ಅದೇ ಸರ್, ಸಿನಿಮಾ ಕತೆ ಕೇಳ್ತಿಲ್ಲ ಸರ್, ಒಂದ್ ಡೈಲಾಗ್ ಕೇಳ್ತಿರೋದು ಅಷ್ಟೇ. ಈಗ ಡೈಲಾಗ್ ಗಳು ಹೇಳ್ತಾ ಹೋದ್ರೆ ಕೆಜಿಎಫ್ ತುಂಬಾ ಇದೆ. ಬಟ್ ನಾನು ಸಿನಿಮಾ ರಿಲೀಸ್ ಆಗೋವರೆಗೂ ಮಾತಾಡೋದು. ಕೋಲಾರ್ ಗೋಲ್ಡ್ ಫೀಲ್ಡ್, ಇಟ್ಸ್ ಅಬೌಟ್ ಗೋಲ್ಡ್ ಮೈನಿಂಗ್, ಕೆಜಿಎಫ್ ಏನಾ ಕೆಜಿಎಫ್? ಬಟ್ ಅಲ್ಲಿ ಯಾರಿಗೂ ಸಂಬಂಧಪಟ್ಟಿದ ವಿಷಯ ಅಲ್ಲ. ಸರಿ ಸರಿ. ಒಂದು ಕೆಜಿಎಫ್ ಅನ್ನೋ ಒಂದು ಜಾಗ, ಅದು ಎಲ್ಲರಿಗೂ ಗೊತ್ತಿದೆ, ಗೋಲ್ಡ್ ಮೈನಿಂಗ್ ಅಲ್ಲಿ ನಡಿಬಹುದಾದಂತ ಒಂದು ಕಥೆ ಅದು. ಅದ್ರ ಸುತ್ತ ಹೆಣದಿರುವಂತ ಒಂದು ಕಥೆ. ನಾನು ಅನ್ಕೊಂಡೆ, ಬಟ್ ಏನಾದ್ರು ಸುಮ್ನೆ ಕಾಕತಾಳೀಯ ಕೆಜಿಎಫ್ ಅಂತ ಬಂದ್ಬಿಟ್ಟಿದೆಯೇನೋ. ಇಲ್ಲ ಇಲ್ಲ, ಇಟ್ಸ್ ಅಬೌಟ್ ಕೆಜಿಎಫ್ ಗೋಲ್ಡ್ ಮೈನ್. ಅಲ್ಲಿ ಒಂದ್ ಸಿಚುವೇಶನ್ ಈ ತರದಿದ್ರೆ ಹೇಗಿರ್ಬೋದು ಅನ್ನೋ ಒಂದು ಫಿಕ್ಷನ್ ಅದು. ಈಗ ಇಬ್ರು ಸೇರಿ ನನ್ನ ದಾರಿ ತಪ್ಪಿಸ್ಬಿಟ್ರಿ ಸರ್. ಕೆಜಿಎಫ್ ಬೇಡ ಸರ್, ಬೇರೆ ಒಳ್ಳೆ ಡೈಲಾಗ್ ಹೇಳಿ ಅಲ್ಲ ಪಾಪ ಅವ್ರಿಗೆ. ಏನಂದ್ರೆ ಸರ್ ಹೇಳಿದ್ರಲ್ಲಿ ಒಂದ್ ಪಾಯಿಂಟ್ ಇದೆ, ಇಲ್ಲ ಇಲ್ಲ ಸರ್ ಹೇಳಿದ್ರಲ್ಲಿ ಒಂದ್ ಪಾಯಿಂಟ್ ಇದೆ. ಸಿನಿಮಾ ನೋಡುವಂತ ಕುತೂಹಲ ಎಲ್ಲರಲ್ಲೂ ಇದೆ, ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಬರಬೇಕು. ಇಲ್ಲೇ ಒಂದ್ ಡೈಲಾಗ್ ಬಿಟ್ಬಿಟ್ರೆ ಹೇಳ್ತಾ ಹೇಳ್ತಾ ನೆಕ್ಸ್ಟ್ ಏನಾದ್ರು ಗೊತ್ತು ಬಿಡುತ್ತೆ. ಇಲ್ಲ ಹೇಳಿದ್ರು ಐ ಅಗ್ರಿ ವಿತ್ ಯು ಸರ್, ಐ ಆಮ್ ವಿತ್ ಯು. ಕೆಜಿಎಫ್ ಬೇಡ, ಬೇರೆದು. ನನಗೆ ಯಾವಾಗ್ಲೂ ತುಂಬಾ ಒಂದು ಅನ್ಸೋ ವಿಷಯ ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಇರ್ಬೇಕು ಯಾವ್ದು ಒಂದ್ ಡೈಲಾಗ್ ಅಲ್ಲಿ. ಸೊ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ದಟ್ ಇಸ್ ಒಂದ್ ಡೈಲಾಗ್ ಸರ್. ಇವಾಗ ನೀವು ಹೇಳಿದ ಲೈನ್ ನಾವು ಹೇಳ್ಕೊಡಿ ಸರ್. ಹೀರೋ ಹೀರೋ ಇವಾಗ ಹೇಳಿದ್ರಲ್ಲ, ಅವ್ರು ಹೇಳ್ಕೊಡಿ ಸರ್ ಒಂದು. ಅವ್ರ ಕೇಳಿ ಹೇಳಿಸ್ಬೇಕು ಹೇಳಿ ಸರ್. ಸರ್ ನಿಮ್ ಕೇಳಿ ಹೇಳಿಸ್ಬೇಕಂತ ಏನ್ ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಸರ್ ಸರ್ ಕಟ್ ತುಂಡಾಕಿ ಸರ್, ಅಷ್ಟು ಉದ್ದ ಕೇಳಿದ್ರೆ ಅಂತಮ್ಮ ವರ್ಡ್ ಅವ್ರಿಗೂ ಗೊತ್ತು. ಅಂತಮ್ಮ ಹೇಳಿ ಸರ್. ಅಂತಮ್ಮ ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋಗಳು ಹೀರೋ ಆಗ್ಬೇಕು. ಹೀರೋಗಳು ಹೀರೋ ಆಗ್ಬೇಕು ಅಂತ ಆಡ್ ಮಾಡಿದೆ. ಈಗ ಒಟ್ಟಿಗೆ ಸೇರಿಸಿ ಹೇಳಿ, ನೋ ನೋ ತುಂಡ ಮಧ್ಯದಲ್ಲಿ ಏನು ಎರಡು ಒಟ್ಟಿಗೆ ಒಂದ್ ಸ್ಟ್ರೆಚ್ ಅಲ್ಲಿ ಹೇಳಿ ಅಂತ. ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ಇಲ್ಲಿ ನಮಗೆ ನಾವೇ ಹೀರೋ. ಇದನ್ನ ಅಂತಮ್ಮ ಇಲ್ಲಿ ಯಾರು ನಮಗೆ ಹೀರೋ, ನಾವು ಹೀರೋಗಳನ್ನ ಹುಟ್ಟಾಕಲ್ಲ. ಕಟ್ 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 ಸರ್. ಮತ್ತೇನದು ರೀಟೇಕ್ 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 ಏನ್ ಹೇಳ್ಬೇಕು ಅಂತಮ್ಮ? ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ತಾನೇ ಅಂತಮ್ಮ? ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ. ಓಕೆ ಅಂತಮ್ಮ, ನಾವೇ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋಗಳು. ರಾಜಾ ಹುಲೆ, ರಾಜಾ ಹುಲೆ. ಸೂಪರ್. ಹೆಂಗ್ ಸರ್ ಅವ್ರಿಗೆ ಆಕ್ಟಿಂಗ್ ಚಾನ್ಸ್ ಎಲ್ಲ ಓಕೆನಾದ್ರೆ ಚೆನ್ನಾಗಿ ಮಾಡ್ತಾರೆ. ಸೂಪರ್ ಆಗಿ ಆಕಾರಕ್ಕೆ ನೋಡಿ ಅಡ್ಜಸ್ಟ್ ಮಾಡಿ. ಮತ್ತೆ ಆಕಾರಕ್ಕೂ ಇದಕ್ಕೂ ಏನಿಲ್ಲ ಸರ್ ಸಂಬಂಧ, ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಅಷ್ಟೇ. ಇಲ್ಲಿ ಯಾವ್ದಾದ್ರು ಹಿಸ್ಟಾರಿಕಲ್ ಬಂದಾಗ ಮಂತ್ರಿಗಿಂತ ರೋಲ್ ಇದೆಯಾ ನೋಡಿ. ವಿಕಟ ಕವಿ ರೋಲ, ವಿಕಟ ಕವಿ ಬಡಪ. ಇಮ್ಯಾಜಿನ್ ಮಾಡ್ತಾ ಇದೀನಿ. ಓಕೆ, ಇವಾಗ ಫೈನಲ್ ಒಂದ್ ಫೈನಲ್ ರೌಂಡ್ ಸರ್, ಜಸ್ಟ್ 2 ಮಿನಿಟ್ಸ್. ಇಬ್ರು ಮೈಸೂರು ಬಗ್ಗೆ, ದಸರಾ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ರಿ, ಅದಕ್ಕೋಸ್ಕರ ಒಂದು ಸಣ್ಣ ರಾಪಿಡ್ ಫೈರ್ ರೌಂಡ್ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ. ಇಬ್ರಲ್ಲಿ ಯಾರಕ್ ಫಸ್ಟ್ ಉತ್ತರ ಗೊತ್ತಿರುತ್ತೋ ಅವ್ರ ಅದನ್ನ ಹೇಳ್ಬೋದು. ನೀವು ಇದನ್ನೆಲ್ಲ ಯಾಕೆ ಕರ್ಸ್ ನಮ್ಗೆ ಅವಮಾನ ಮಾಡ್ತೀರಾ? ಯಾಕೆ ಈ ತರ ಉತ್ತರ ಕೇಳೋದು ಇದು ಹೇಳೋದು ಅಂದ್ರೆ ಅವ್ರು ತಾನೇ ಫಸ್ಟ್ ಎಲ್ಲ ಪಟ 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 ಅಂತ ಹೇಳ್ತಾರೆ. ಹಿಂಗ್ ಇಟ್ಕೊಂಡು ಎಡಿಟ್ ಮಾಡಿ ನಿಮ್ದು ಒಂದ್ ಸ್ವಲ್ಪ ಹಾಕ್ಬಿಟ್ಟು ನಂದು ಹಾಕತ್ತೀನಿ. ಹಂಗೆ ಓಕೆ ಓಕೆ, ಐ ರೆಡಿ, ಗುಡ್ ಲಕ್. ಈಗ
ನೀವು ಪಡುವಾರಹಳ್ಳಿಯಲ್ಲೇ ಬೆಳೆದಿದ್ದು, ಪಡುವಾರಹಳ್ಳಿ ಪಕ್ಕದಲ್ಲೇ ಪ್ರೇಮಿಗಳ ರಸ್ತೆ ಇದೆ, ಅದ್ಯಾವುದು? ಕಾಳಿದಾಸ ರಸ್ತೆ. ಸರ್ ನೀವೇನ್ ಸರ್ ಬೇಕಂತಾನೆ ಬಿಟ್ರ ನೀವು? ಅಂಬರೀಶ್ ಏನ್ ಹೇಳಿದ್ದು? ಓಕೆ ಬಿಡಿ, ಅರ್ಥ ಆಯ್ತು. ಓಕೆ ನೀವ್ ಓಕೆ ನೀವು ಕಾಳಿದಾಸ ರೋಡ್ ನಲ್ಲಿ ಬೀಟ್ ಹೊಡಿತಾ ಯಾರಿಗಾದ್ರೂ ಲೈನ್ ಹಾಕಿದ್ದುಂಟ? ಇಲ್ಲ. ಅವ್ರು ಹೇಳೋದು ನಮ್ಮ ಪರವಾಗಿ ನೋಡಿ, ರಿಸರ್ಚ್ ಮಾಡಿರ್ತಾರೆ, ಇಲ್ಲಾಂದ್ರೆ ಹಾಕಿರ್ತಾರೆ ಚಾನಲ್ ಅಲ್ಲಿ. ನಾನ್ ಇಲ್ಲ ಅಂತೀನಿ, ರಾಧಿಕ ಅವ್ರು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. 100% ಇಲ್ಲ. ನನಗ್ ತುಂಬಾ ಜನ ಏನ್ ಹೊಡಿತಿದ್ರು, ಈಗ ಮೈಸೂರ್ ಹೆಸರು ಸೇರಿಸಿರುವಂತ 5 ಪದಗಳನ್ನ ಹೇಳಿ. ಹಳೆ ಮೈಸೂರು, ಮೈಸೂರು ಪಾಕು, ಮೈಸೂರು ಮಲ್ಲಿಗೆ, ಮೈಸೂರು ಮಲ್ಲಿಗೆ ದೋಸೆ, ಮೈಸೂರು ದೋಸೆ, ಮೈಸೂರು ಸಿಲ್ಕ್, ಎಲ್ಲ ಸಾಲು. ಮೈಸೂರು ವಿಳ್ಳೆದೆಲೆ, ಮೈಸೂರು ಪಾಕು, ಮೈಸೂರು ದಸರಾ, ಮೈಸೂರು ಸಿಲ್ಕು, ಮೈಸೂರು ಮೃಗಾಲಯ, ಮೈಸೂರು ಅರಗು ಮತ್ತು ಬಣ್ಣದ ಕಾರ್ಖಾನೆ. ಯಾಕೆ ಹೇಳಿದೆ ಅಂದ್ರೆ, ಮೈಸೂರು ದೇಶದಲ್ಲಿ ನಿಮ್ ಕೈಗೆ ಓಟ್ ಹಾಕಿದ್ಯಾ ಬಣ್ಣ ಬಳಿಯವರೇ ಅವರು. ಮೈಸೂರು ಸ್ಯಾಂಡಲ್. ಓಕೆ, ಮುಂದಿನ ಪ್ರಶ್ನೆ. ಮೈಸೂರು ಆಳದಂತಹ ಯಾರಾದ್ರೂ 4 ಮಹಾರಾಜರ ಹೆಸರು ಹೇಳಿ. ನರಸಿಂಹರಾಜೇಂದ್ರ ಒಡೆಯರ್, ನರಸಿಂಹರಾಜೇಂದ್ರ ಒಡೆಯರ್, ಕೃಷ್ಣರಾಜ ಒಡೆಯರ್, ಮಮ್ಮಡಿ ಚಾಮರಾಜೇಂದ್ರ ಒಡೆಯರ್, ಶ್ರೀಕಂಠದತ್ತ ಒಡೆಯರ್. ಶ್ರೀಕಂಠದತ್ತ ಅಳ್ಳಿಲ್ಲ ಚಾಮರಾಜ ಒಡೆಯರ್. ಓಕೆ ಸರಿ, ಡನ್. ಕಾಳಿದಾಸ ರೋಡ್ ನಲ್ಲಿ ಒಂದೇ ಒಂದು ಹೋಟ್ಲ್ ಇದೆ, ಅಲ್ಲಿ ತಿಂದವರು ತೇಗದೆ ಹೊರಬರಲ್ವಂತೆ, ಯಾವ್ದ ಹೋಟ್ಲ್? ತೇಗು ಮೆಸ್. ಕರೆಕ್ಟ್ ಸರ್. ಯಾವ್ದ ತೆಗು ಮೆಸ್? ನಿಮ್ಗೆ ಬರಬೇಕು ಸರ್, ನಿಮ್ಗೆ ಸಂಬಂಧಪಟ್ಟಿದಲ್ಲ. ಅಲ್ಲೇ ಕಾಳಿದಾಸ ರೋಡ್ ಅಲ್ಲಿ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲಿ. ಮೈಸೂರಿನ 5 ಸಿನಿಮಾ ಥಿಯೇಟರ್ ಹೆಸರು ಹೇಳಿ, ಅದರಲ್ಲೂ 5 ಮಹಿಳೆಯರು ಉಳ್ಳಂತಹ ಚಿತ್ರಮಂದಿರಗಳ ಲಕ್ಷ್ಮಿ, ಶಾಂತಲಾ, ಲಕ್ಷ್ಮಿ, ಸರಸ್ವತಿ, ರಂಜಿತ್ ಬರಲ್ಲ, ರಾಜ್ಕಮಲ್ ಬರಲ್ಲ, ರಾಜ್ಕಮಲ್ ಬರಲ್ಲ, ಸಂಗಮ್ ಸರ್, ಸಂಗಮ್ ಮಹಿಳೆಯರ ಮಹಿಳೆ ಇಲ್ಲ, ಅದು ಬರಲ್ಲ. ಪ್ರಭಾ, ಪದ್ಮಾ, ಪದ್ಮಾ ಥಿಯೇಟರ್, ಪ್ರಭಾ, ಪ್ರಭಾ ಥಿಯೇಟರ್, ಪದ್ಮಾ ಥಿಯೇಟರ್, ತಿಬ್ಬಾದೇವಿ. ಓ, ತಿಬ್ಬಾದೇವಿ, ತಿಬ್ಬಾದೇವಿ ಟೆಂಟ್, ಟೆಂಟ್ ಇತ್ತು, ಈಗಿಲ್ಲ. ಈಗ ಮೈಸೂರಿನ 5, ಇದು ಇವರಿಗೆ, ಇವರಿಗೆ ಓಕೆ ನೋಡೋಣ, ಟಕ್ ಅಂತ ಹೇಳ್ತಾರೆ. ಮೈಸೂರಿನ 5 ಖ್ಯಾತ ಚಿತ್ರನಟರ ಹೆಸರು ಹೇಳಿ, ಟಕ್ 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 ಅಂತ. ವಿಷ್ಣುವರ್ಧನ್, ಯಶ್, ಅಂಬರೀಷ್, ದರ್ಶನ್, ಅಶ್ವತ್. ಓಕೆ ಸೂಪರ್. ಎಂ ಪಿ ಶಂಕರ್ ಸರ್, ಎಂ ಪಿ ಶಂಕರ್, ಶಂಕರ್ ಅಲ್ಲ, ಎದುರುಗಡೆ ಕೂತಿದ್ರು, ಅವ್ರದ್ದು ಸೇರಿಸಿದೀನಿ. ಎಂ ಪಿ ಶಂಕರ್ ಮನೆ ಗೇಟ್ ದಾಟೆ ಸ್ಕೂಲ್ಗೆ ಹೋಗ್ಬೇಕ್ರಿ ನಾವು. ಗಂಧದ ಗುಡಿ ಫಿಲಮ್, ಈಗ ಅಪಾರ್ಟ್ಮೆಂಟ್ ಆಗಿದೆ, ಈಗ ಅಪಾರ್ಟ್ಮೆಂಟ್, ಅಪಾರ್ಟ್ಮೆಂಟ್ ದಾಟೆ ಹೋಗ್ಬೇಕು. ಪಾಪರಾಮ್ ಹೌಸ್, ಪಾಪರಾಮ್ ಕಾರ್ನರ್, ಈ ಕಡೆ ಕಾರ್ನರ್. ಈಗ ಇದು ಕೊನೆ ಪ್ರಶ್ನೆ. ಮೈಸೂರಿನ ಹಳೆ ಬಡಾವಣೆಗಳ ಪೈಕಿ 3 ಮೊಹಲ್ಲಾ ಹಾಗೂ 3 ಪುರಂ ಹೆಸರುಗಳನ್ನ ಹೇಳಿ. ಮಂಡಿ ಮೊಹಲ್ಲಾ, ಕೇಆರ್ ಮೊಹಲ್ಲಾ, ಎನ್ಆರ್ ಮೊಹಲ್ಲಾ, ಎನ್ಆರ್ ಮೊಹಲ್ಲಾ, ಪುರಂ, ಅಶೋಕಪುರಂ, ಸರಸ್ವತಿ, ಲಕ್ಷ್ಮೀಪುರಂ. ಓಕೆ ಸೂಪರ್. ಕೊಪ್ಪಲ್ ಬೇಡ, ಕೊಪ್ಪಲ್ ಬೇಡವಾ? ಕುಂಬಾರ ಕೊಪ್ಪಲು, ಒಂಟಿ ಕೊಪ್ಪಲು ಸರ್, ಪಕ್ಕ ನಾವು ಮೈಸೂರು ಕನ್ನೆಗೌಡನ ಕೊಪ್ಪಲು, ಮಂಚಗೌಡನ ಕೊಪ್ಪಲು, ನಿಮ್ ಮೇನ್ ಕೊಪ್ಪಲು ಮೈಸೂರಲ್ಲಿ ಕೊಪ್ಪಲು ಬಿಡಂಗಿಲ್ಲ ನೀವು. ಪುರಂ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಬೆಂಗಳೂರಿನಲ್ಲಿ ಪಾಳ್ಯಗಳು, ಮೈಸೂರಿನಲ್ಲಿ ಕೊಪ್ಪಲು. ಕೊಪ್ಪಲು ಸರ್, ಸೂಪರ್ ಗುಡ್. ರಾಪಿಡ್ ಫೈರ್ ಅಲ್ಲಿ ತುಂಬಾ ರಾಪಿಡ್ ಆಗಿ ಆನ್ಸರ್ ಮಾಡಿದಿರಾ, ಅಂಡ್ ಇಬ್ರು ತುಂಬಾ ತಿಳ್ಕೊಂಡಿದೀರಾ ಅನ್ನೋದು ಈಗ ಮತ್ತೆ ಗೊತ್ತಾಯ್ತು ನಮ್ಗೆ ಪ್ರಶ್ನೆಗಳಿಂದ. ಕೊನೆಯದಾಗಿ ಯಶ್ ಸರ್, ಹೇಗನ್ಸ್ತೆ ಈ ಕಾರ್ಯಕ್ರಮ ನಿಮ್ಗೆ? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನನಗೆ ಫಸ್ಟ್ ಒಂದ್ ಸಣ್ಣ ಕನ್ಫ್ಯೂಷನ್ ಇತ್ತು, ಹೆಂಗಿರುತ್ತಿದ್ವು ಅಂತ. ಅವ್ರಿಗೂ ನನಗೆ ಇಬ್ರು ಕೂತ್ಕೊಂಡು ಮಾತಾಡಿ ತಯಾರಿ ಇದ್ರೆ ಹೇಳೋ ಮನ ಮರ್ಯಾದ ರಾಜಕ್ಕೆ. ನನಗೆ ಅದೊಂಥರ, ಈಗ ರಂಗನಾಥ್ ಸರ್ ನಾವು ಬೇರೆ ಬೇರೆ ತರ ಇಂಟರ್ವ್ಯೂಗಳು ಮಾಡಿದೀವಿ, ಈ ತರದೊಂದು ಇಂಟರ್ವ್ಯೂ ಅಂದಾಗ ಒಂದು ಇದಿತ್ತು. ಬಟ್ ಇಬ್ರು 10 ನಿಮಿಷ ಕೂತಾಗ್ಲೂ ಅದೇ ಮಾತಾಡ್ತಿದ್ವಿ, ಸರ್ ಹೇಗಿರುತ್ತೆ. ನಮಗೆ ಸರ್ಪ್ರೈಸ್ ಆಗಿಟ್ಟು ಇಡೀ ಚಾನಲ್ ಅವರು ಕರೆದ್ರು. ಸೊ ವೆರಿ ನೈಸ್, ವೆರಿ ಹ್ಯಾಪಿ, ತುಂಬಾ ಸ್ಪೆಷಲ್ ಆಗಿತ್ತು. ಯು ಡಿಡ್ ಅ ಗ್ರೇಟ್ ಜಾಬ್. ನಾವು ಚೈಲ್ಡ್ಹುಡ್ ಹೋಗಿ ಬಂದ್ವಿ, ಆಮೇಲೆ ಮೈಸೂರು ಬಗ್ಗೆ ಇನ್ನೊಂದಷ್ಟು ತಿಳ್ಕೊಂಡ್ವಿ, ಇವ್ರ ಆಂಗಲ್ ಇಂದ ತಿಳ್ಕೊಂಡ್ವಿ, ಆಮೇಲೆ ಅಂಬರೀಷ್ ಅಣ್ಣ ಅವ್ರ ಕಾಲದ ತಿಳ್ಕೊಂಡ್ವಿ, ದರ್ಶನ್ ಅವ್ರ ಫೋನ್ ಮಾಡಿ ಅವ್ರು ಬಹಳ ಸರ್ಪ್ರೈಸ್ ಅಪ್ಪ. ಅವರ ಒಂದು ಅದೆರಡು ತಂದಿದ್ದು ನಮ್ಗೆ ಸರ್ಪ್ರೈಸ್, ಯಾಕಂದ್ರೆ ಅಂಬರೀಷ್ ಒರಿಜಿನಲ್. ಹೌದು, ದರ್ಶನ್ ನಮ್ ತರಾನೇ ಬೇರೆ ಬೇರೆ ಆಂಗಲ್ ಅಲ್ಲಿ ದಸರಾ ನೋಡಿದವರು. ಸರ್ ಎಲ್ಲಾ ಜನರೇಷನ್ ಬಂತು ನೋಡಿ, ಈಗ ಅಂಬರೀಷ್ ಅಣ್ಣಂದು ಒಂದಾದ್ರೆ, ನೆಕ್ಸ್ಟ್ ನಿಮ್ದು, ನೀವು ಮಹಾರಾಜರು ಇದು ನೋಡಿರೋ ನೆನಪು, ದರ್ಶನ್ ಅವ್ರದ್ದು ಇನ್ನೊಂದು, ಮತ್ತೆ ನನ್ನ ಆಂಗಲ್ ಒಂದು. ಸೊ ಸ್ಟೇಜ್ ಬೈ ಸ್ಟೇಜ್ ದಸರಾನ ಟ್ರಾವೆಲ್ ಮಾಡ್ದಂಗಾಯ್ತು ನಾವು ಮೈಸೂರು. ಸೊ ಕೊನೆಯದಾಗಿ
ನಿಮ್ ಬಗ್ಗೆ ಹಾಗೂ ರಾಧಿಕಾ ಮೇಡಮ್ ಅವ್ರ ಬಗ್ಗೆ ಎಷ್ಟು ಪ್ರೀತಿ ತೋರಿಸ್ತಾ ಇರುವಂತಹ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ನೀವು ಆಗಾಗ ಹೇಳ್ತಾ ಇರ್ತೀರಾ ನನಗೆ ಇನ್ನೊಂದು ಪಾಪ ಫೋಟೋಸ್ ಹಾಕಿದಾಗ ಇದಾಗಿರೋ ತುಂಬಾ ಜನ ಸಾರ್ ದೃಷ್ಟಿ ಆಗ್ಬಿಡುತ್ತೆ ಸಾರ್ ರಾಧಿಕಾ ಮೇಡಮ್ ಫೋಟೋ ಹಾಕ್ಬಿಡಿ. ನಿಮ್ಮ ಒಳ್ಳೆ ಪ್ರೀತಿ ಆರೈಕೆ ಇರ್ಬೇಕಾದ್ರೆ ಯಾವ ಕೆಟ್ಟ ದೃಷ್ಟಿನೂ ಬಿಡಲ್ಲ. ನಾನು ಹೇಳೋದು ಒಂದೇ, ಯಾವಾಗ್ಲೂ ಪ್ರೆಗ್ನೆನ್ಸಿ ಅಂದ್ರೆ ಸಿಕ್ನೆಸ್ ತರ ಫೀಲ್ ಮಾಡಬಾರ್ದು, ಆರಾಮ ಖುಷಿಯಾಗಿರ್ಲಿ ಅಂತ ನಾನು ಹೇಳಿದ್ರು. ದೃಷ್ಟಿ ಆಗುತ್ತೆ ಅನ್ಸಿದ್ರು, ನಮ್ಗೆ ಮೈಸೂರಲ್ಲಿ ಬಹಳ ಜಾಗ ಗೊತ್ತಿದೆ, ತಾಯ್ತಾ ಕಟ್ಟಿಸ್ಕೊಂಬಂದ್ರೆ ಇಲ್ಲ, ಜನಗಳ ಪ್ರೀತಿ ಇದೆ, ಅವ್ರ ಆಶೀರ್ವಾದ ಇದೆ. ನಿಮ್ಮೆಲ್ಲರ ಆರೈಕೆಯಿಂದ ಜೀವನದಲ್ಲಿ ನಮ್ಮ ಇಡೀ ಕುಟುಂಬ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರು ಸುಖ ಶಾಂತಿ ನೆಮ್ಮದಿಯಿಂದ ಈ ದಸರಾಲ್ಲಿ ನಿಮ್ಗೆ ದೇವರು ಆಶೀರ್ವದಿಸ್ಲಿ, ತಾಯಿ ಚಾಮುಂಡೇಶ್ವರಿ ಇಡೀ ನಾಡಿಗೆ ಆಶೀರ್ವದಿಸ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸೋ ರಂಗನಾಥ್ ಸರ್, ಥ್ಯಾಂಕ್ ಯು ಮೇಡಮ್. ಎಲ್ರನ್ನ ಪ್ರಶ್ನೆ ಕೇಳ್ತಾ ಇದ್ರಿ, ಇವತ್ತು ಯಶ್ ಸರ್ ಜೊತೆ ಕುತ್ಕೊಂಡು ಈ ಒಂದು ಮಾತುಕತೆ ನಡೆಸಿ ನಿಮ್ಗೆ ಹೇಗ ಅನ್ಸ್ತು? ಬೇಗ ಜರ್ನಲಿಸಂ ಬಿಟ್ಟು ಇದ್ನೇ ಮಾಡೋಣ ಅನಸ್ತು. ಬಟ್ ಈ ಇಂಟರ್ವ್ಯೂ ಖುಷಿ ಆಯ್ತಾ ನಿಮ್ಗೆ? ಪರ್ಫೆಕ್ಟ್ಲಿ ಅಲ್ಲಿ ಹೇಳದ್ನೆಲ್ಲ, ಈ ಚೆನ್ನಾಗಿದೆ ಈ ಸ್ಕೀಮ್, ಮುಂದುವರ್ಸನ. ನನ್ನ ಅಲ್ಲಿಂದ ಆಚೆ ಬರೋದಕ್ಕೆ ಟೈಮ್ ಬೇಗ ಬರುತ್ತ. ನಿಮ್ಮನ್ನ ನೋಡಕ್ ನಮ್ಗೆ ಖುಷಿ ಆಗುತ್ತೆ ನ್ಯೂಸ್ ಚಾನೆಲ್ ಅಲ್ಲಿ, ಬಿಕಾಸ್ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಮಾಡ್ತೀರಾ. ಫ್ರಮ್ ಅವರ್ ಆಫೀಸ್ ಸೈಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅವರ್ ಗೆಸ್ಟ್ ಟು ಹೋಸ್ಟ್ ದಿಸ್. ಮೈ ಪ್ಲೆಷರ್ ಸರ್. ಸೋ ನೈಸ್ ಸರ್, ಮೈ ಪ್ಲೆಷರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಅವಾಗಿಂದ ನಾನು ನೋಡ್ತೀವಲ್ಲ, ತಿಳ್ಕೊಂಡು ಹೋಮ್ ವರ್ಕ್ ಮಾಡಿ. ಸ್ವಲ್ಪ ನಮ್ಮ ಆಫೀಸ್ನವ್ರು ಕರೆದಾಗ ಸ್ವಲ್ಪ ಅನುಕಂಪ ಪ್ರೀತಿ ಜಾಸ್ತಿ ಅವ್ರಿಗೆ, ಮಾಡ್ಕೊಡ್ತಾರೆ, ಕೇಳ್ತಾರೆ, ಅದಕ್ಕೆ ಒಂದು ಡಬಲ್ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ದಸರಾ ಹಬ್ಬದ ಶುಭಾಶಯಗಳು ತಮಗೂ ಕೂಡ. ಕರ್ನಾಟಕದಾದ್ಯಂತ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಮಗದೊಮ್ಮೆ ಯಶ್ ಸರ್ ಹಾಗೂ ರಂಗನಾಥ್ ಸರ್ ಹಾಗೂ ನನ್ನ ಕಡೆಯಿಂದ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮಸ್ಕಾರ, ಥ್ಯಾಂಕ್ ಯು, ಟೇಕ್ ಕೇರ್. ಥ್ಯಾಂಕ್ ಯು.